नमस्कार वीक्षकरे, विशेष कार्यक्रम के निम्मेल्लरिगू आत्मीय स्वागत। नानु गुरुप्रसाद। वीक्षकरे, अधिकार अंद तक्षण अधिकारी अधिकारियुतवागि वर्तिस्ताने अन्नुवंतद्दु सामान्यवागि जनर मनस्सिनल्लि इरुवंत मनस्थिति आ भावने। आदरे आ अधिकारियुतवादंत व्यक्ति तन्न अधिकारवन्न स्वार्थक्के बळसिकोळ्ळदे निस्वार्थवागि हेगे बळसिकोळ्ळुत्ताने, ಅದರ ಜೊತೆಗೆ ಜನಾನುರಾಗಿಯಾಗಿ ಹೇಗೆಲ್ಲ ಕೆಲಸ ಮಾಡ್ತಾನೆ ಅನ್ನೋದಕ್ಕೆ ನಮ್ಮ ಮುಂದೆ ಸಾಕಷ್ಟು ಎಕ್ಸಾಂಪಲ್ಸ್ಗಳಿದೆ. ಸೊ ಹಾಗಾಗಿ ಆ ಎಕ್ಸಾಂಪಲ್ಸ್ಗೆ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ಅಧಿಕಾರಿಯಾಗಿರುವಂತಹ ತಹಶೀಲ್ದಾರ್ ಆಗಿರುವಂತಹ ಜಿ ವಿ ಮೋಹನ್ ಕುಮಾರ್ ಅವರು ಕೂಡ ಅತಿಶಯೋಕ್ತಿ ಏನಲ್ಲ ಅಂತ ಅವ್ರ ಹೆಸರನ್ನು ಕೂಡ ಹೇಳಬಹುದು. ಎಸ್, ಇವತ್ತಿನ ಈ ಕೋವಿಡ್ ಪರಿಸ್ಥಿತಿ ಆಗಿರಬಹುದು, ಬಡತನ ನಿರ್ಮೂಲನೆ ಆಗಿರಬಹುದು, ದೀನ ದಲಿತರಿಗೆ ಸಹಾಯ ಮಾಡುವಂಥದ್ದಾಗಿರ್ಬೋದು, ಈ ಎಲ್ಲ ಕಾರ್ಯಗಳು ಒಬ್ಬ ಅಧಿಕಾರಿಯಾಗಿ ಜವಾಬ್ದಾರಿಯುತ ಅಧಿಕಾರಿಯಾಗಿ, ಕೇವಲ ಅಧಿಕಾರಿ ಅಷ್ಟೇ ಅಲ್ಲ, ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ, ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿ ತಮ್ಮ ಸೇವೆಯನ್ನು ನಿಸ್ವಾರ್ಥವಾಗಿ ತೊಡಗಿಸಿಕೊಂಡಿದ್ದಾರೆ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತೀವಿ, ಆದರೆ ದೇವರಿಗೂ ಮೀರಿದಂತಹ ಕೆಲಸ ಏನಾಗ್ತಾ ಇದೆ ಅಂತಂದರೆ ಇವತ್ತಿನ ಈ ದಿನಮಾನಗಳಲ್ಲಿ ಇಂತಹ ಕೋವಿಡ್ ಪ್ಯಾಂಡಮಿಕ್ ಸನ್ನಿವೇಶದಲ್ಲಿ ನಡೀತಾ ಇದೆ. ಎಸ್, ಹೆಚ್ಚು ತಡ ಮಾಡೋದು ಬೇಡ, ನಮ್ಮ ಜೊತೆನೇ ಅಧಿಕಾರಿಗಳಿದ್ದಾರೆ, ಮೋಹನ್ ಕುಮಾರ್ ಅವರು, ಮಾತನಾಡಿಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್. ಸರ್, ಸ್ವಾರ್ಥ ಸೇವೆ ಮತ್ತು ನಿಸ್ವಾರ್ಥ ಸೇವೆ ಅಂತ ಎರಡು ಗುಣಗಳಿರುತ್ತವೆ, ಅದು ಅಧಿಕಾರಿ ಆಗಿರಬಹುದು, ರಾಜಕಾರಣಿ ಆಗಿರ್ಬೋದು, ಸಾಮಾನ್ಯ ಮನುಷ್ಯನೇ ಆಗಿರಬಹುದು. ನಾನು ಜನರ ಮುಂದೆ ಪೋರ್ಟರ್ ಆಗಬೇಕಪ್ಪ ಅಂತ ಕೆಲವರಿಗೆ ಹಪಹಪಿ ಇರುತ್ತೆ, ಆದರೆ ಅಧಿಕಾರ ಆಗಲ್ಲ. ನೀವು ಸರ್ಕಾರದ ಕೆಲಸ ಮಾಡ್ತಾ ಇರುವಂಥವ್ರು, ತಹಶೀಲ್ದಾರ್ ಆಗಿರುವಂಥವ್ರು, ಹಾಗೆಯೇ ತಾಲೂಕು ದಂಡಾಧಿಕಾರಿಯಾಗಿ ಆ ದಂಡದ ಮಹತ್ವವನ್ನು ನೀವು ಎಂದಿಗೂ ಕೂಡ ನಿಮ್ಮ ಭುಜದ ಮೇಲೇ ಹೊರಬೇಕಾಗುತ್ತೆ. ಏನೇ ಚ್ಯುತಿ ಬಂದರೂ ಕೂಡ ಅದು ನಿಮ್ಮ ಮೇಲೆ ಲೋಪದ ಆರೋಪ ಬರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇವತ್ತಿನ ಈ ಸಂದರ್ಭಕ್ಕೆ ಮತ್ತು ಕಳೆದ ನಿಮ್ಮ ಸೇವೆಯ ಅನುಸಾರ ಏನನ್ಸುತ್ತೆ ಸರ್, ತುಮಕೂರು ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ? ಮೊದಲನೇದಾಗಿ ನಾನು ಹೇಳೋದಿಷ್ಟೇ ಸರ್, ತುಮಕೂರು ತಾಲೂಕು ಅಂತ ಬಂದಾಗ ಇಲ್ಲಿ ಅರ್ಬನ್ ಇದೆ, ರೂರಲ್ ಇದೆ, ಎರಡೂ ಇದೆ. ಈಗ ಈ ಸಂದರ್ಭದಲ್ಲಿ ನಮಗೆ ಹೆಚ್ಚು ಪ್ರೆಷರ್ ಇರ್ತದೆ. ಇಂಥ ಸಂದರ್ಭದಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಒಂದು ಚಾಲೆಂಜಿಂಗ್ ಅಂತ ಒಂದು ವಿಷಯ. ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಾನು ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಎ ಡಿ ಸಿ ಸರ್, ಮತ್ತು ನನ್ನ ಎ ಸಿ ಸರ್ಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ, ಮತ್ತು ನಮ್ಮ ಜಿಲ್ಲಾ ಸಚಿವರಿಗೂ ಕೂಡ. ಯಾಕಂತಂದರೆ ತಮಗೆ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಚಿವರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲರೂ ಸೇರಿ ಅತಿ ಹೆಚ್ಚು ಈಗ ನಮ್ಮ ಕರೋನಾ ಅನ್ನೋದ್ರ ಬಗ್ಗೆ ಅತಿ ಹೆಚ್ಚು ಸಭೆಗಳನ್ನು ಮಾಡಿ ನಮ್ಮ ಏನು ಕೆಳಹಂತದ ಅಧಿಕಾರಿಗಳಿದ್ದಾರೆ ಎಲ್ಲರಿಗೂ ನಿರ್ದೇಶನಗಳನ್ನು ನೀಡಿ ಆ ನಿರ್ದೇಶನಗಳ ಪ್ರಕಾರ ಎಲ್ಲರೂ ಕೆಲಸ ಯಾವ್ಯಾವ ಕೆಲಸ ಏನೇನು ಮಾಡಬೇಕಂಥೇಳಿ ನಮಗೆ ನಿರ್ದೇಶನ ನೀಡ್ತಾ ಇದ್ದರು. ಅದರ ರೀತಿಯಲ್ಲಿ ಅವರ ನಿರ್ದೇಶನದಂತೆ ಮತ್ತು ಅವರ ಡೈರೆಕ್ಷನ್ ಏನೇನು ಕೊಡ್ತಾರೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗಾಗಿ ಈ ಕೆಲಸ ಅವರ ನಿರ್ದೇಶನದಂತೆ ನಾವು ಕೆಲಸ ನಿರ್ವಹಿಸಿದ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಸರ್, ಈಗ ಒಂದು ಈ ಸಿಚುಯೇಷನ್ ಇದೆಯಲ್ಲ, ಬಹಳಷ್ಟು ತುಂಬ ಡೆಲಿಕೇಟು, ಹಾಗೇನೇ ಅಷ್ಟೇ ತುಂಬ ಉಪಾಯವಾಗಿ ಜಾಗರೂಕವಾಗಿ ನಮ್ಮನ್ನು ರಕ್ಷಣೆ ಮಾಡಿಕೊಂಡು ಜನರನ್ನು ರಕ್ಷಣೆ ಮಾಡಬೇಕಾದಂಥ ಸಂದರ್ಭವನ್ನು ನಾವು ಎದುರಿಸ್ತಾ ಇದ್ದೀವಿ. ಖಂಡಿತ ನೋಡಿ, ನಮ್ಮ ಕೇವಲ ತಾಲೂಕಷ್ಟೇ ಅಲ್ಲ, ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯ ದೇಶ ಎಲ್ಲ ದೇಶಗಳು ಕೂಡ ಸಂಕಷ್ಟದಲ್ಲಿದ್ದಾವೆ. ಅಂದರೆ ಯಾರು ಕೂಡ ಹೊರತಾಗಿಲ್ಲ ಇದರಲ್ಲಿ, ಇದು ಯಾರು ತಪ್ಪು ಅಂತ ನಾವು ಮೂಲ ಹುಡುಕೋದಕ್ಕಂತೂ ಈಗ ಸದ್ಯಕ್ಕೆ ಸಾಧ್ಯ ಇಲ್ಲ. ಖಂಡಿತ ಇಲ್ಲ. ಆದರೆ ಇಂಥ ಒಂದು ಪರಿಸ್ಥಿತಿಯನ್ನು, ಈ ಕೋವಿಡ್ ಸನ್ನಿವೇಶವನ್ನು ನಾವು ನಿಭಾಯಿಸ್ತಾ ಇದ್ದೀವಿ ಅಂತಂದರೆ ಬಹುತೇಕ ಅದಕ್ಕೆ ಎಂಟೆದೆ ಬೇಕಾಗುತ್ತೆ ಸರ್. ಯಾಕೆಂದರೆ ನಾವು ತುಮಕೂರು ಸೇರಿದ ಹಾಗೆಯೇ ಅನೇಕ ರಾಜ್ಯಗಳಾಗ್ಬೋದು, ಇಂತಹ ಘನತೆವೆತ್ತ ಅಧಿಕಾರಿಗಳನ್ನು ಕಳ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ. ಖಂಡಿತ ಸರ್. ಆ ನೋವು ನಮ್ಮಲ್ಲಿದೆ, ಅದು ಆ ಭಾವನೆ ನಮ್ಮಲ್ಲಿದೆ. ಅರೆ, ನಾನು ಹೊರಗಡೆ ಹೋದರೆ ನನ್ನ ಕುಟುಂಬಕ್ಕೆ ಯಾರಾಗ್ತಾರೆ ಅನ್ನುವಂಥ ಭಾವನೆ ಬಹುಶಃ ಎಲ್ಲ ಬದುಕಿರುವಂಥವ್ರಿಗೆ ಬಂದೇ ಅಂದೇ ಅನಿಸುತ್ತೆ. ಜೀವನನ ಕಳ್ಕೊಳ್ಳೋಕೆ ಯಾರು ಇಷ್ಟಪಡೋದಿಲ್ಲ. ಆದರೆ ಈ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ಅಧಿಕಾರಿಗಳ ಗುಂಪಿನ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಆ ವಿಷಯವಾಗಿ ಹೇಳೋದಾದರೆ ನಾನು ನಮ್ಮ ಜಿಲ್ಲಾಧಿಕಾರಿಗಳನ್ನ ಎಕ್ಸಾಂಪಲ್ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು 24/7 ನಾವೇನು ಹಂತೀವಿ ಆ ರೀತಿಯಲ್ಲಾಗಿ ಸಮರೋಪದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ತಂಡ ಏನಿರ್ಬೋದು, ನಮ್ಮ ಎ ಡಿ ಸಿ ಸರ್, ಎ ಸಿ ಸರ್ ಇರ್ಬೋದು, ಪ್ರತಿ ದಿವಸ ಬೆಳಗ್ಗೆ ಬಂದ ಕ್ಷಣ ರಾತ್ರಿ 8 ಗಂಟೆ 10 ಗಂಟೆ ತಮಗೆ ಗೊತ್ತಿರೋ ಹಾಗೆ ವಿ ಸಿಗಳಿರ್ತದೆ, ಝೂಮ್ ವಿ ಸಿ ಇರ್ತದೆ, ಪ್ರತಿಯೊಂದಕ್ಕೂ ಮಾಹಿತಿ ರೆಡಿ ಮಾಡಬೇಕು, ಹೇಳಬೇಕು ಅನ್ನೋ ಸಂದರ್ಭದಲ್ಲಿ ಏನೋ ಒಂದು ಮೂಲೆಯಲ್ಲಿ ಅವರೇ ನಮಗೆ ಇನ್ಸ್ಪಿರೇಷನ್ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ, ನಮ್ಮ ಎ ಡಿ ಸಿ ಸರ್ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಎ ಸಿ ಸರ್ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಯಾಕಂತಂದರೆ ತಮಗೆ ಗೊತ್ತಿರೋ ಹಾಗೆ ಈಗ ಬೆಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಹಾಗಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನು ನಮ್ಮ ಎ ಸಿ ಸರ್ಗೆ ಕೊಟ್ಟಿದ್ದರು. ಎ ಸಿ ಸರ್ ಡೈರೆಕ್ಷನ್ ಪ್ರತಿ ದಿವಸ ಬೆಡ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ನಮಗೆ 1000 ಮೆಸೇಜ್ ಬರುತ್ತೆ. ಪ್ರತಿಯೊಬ್ಬ ಮನುಷ್ಯನು ಬಂದಂಥ ಸಂದರ್ಭದಲ್ಲಿ ಅವ್ನು ಕೇಳೋದಷ್ಟು ಆಕ್ಸಿಜನ್ ಬೆಡ್ ಬೇಕಿಲ್ಲ, ವೆಂಟಿಲೇಟರ್ಸ್ ಬೇಕಂತ ಅಂದಾಗ ಪ್ರತಿಯೊಂದು ವಿಷಯವಾಗಿ ನಾವು ದೂರವಾಣಿ ಮುಖಾಂತರನಾದರೂ ಅವ್ರಿಗೆ ಮಾಹಿತಿ ಸಲ್ಲಿಸ್ಬೋದು ಅಥವಾ ವಾಟ್ಸಪ್ ಮೆಸೇಜಲ್ಲಾಗುತ್ತೆ ಕೊಡ್ತಾ ಇರ್ತೀವಿ. ಹಾಗಾಗಿ ಇವರುಗಳ ಒಂದು ಏನು ಒಂದು ಟೀಮ್ ಅಂತ ಏನು ಹೇಳ್ತೀವಿ ಅಥವಾ ನಮ್ಮ ಜಿಲ್ಲಾಧಿಕಾರಿಗಳ
ಕ್ಯಾಪ್ಟನ್ಸಿಲಿ ಏನು ಹೇಳ್ತೀವಿ ಆ ಥರ ನಾವು ಕೆಲಸ ನಿರ್ವಹಿಸ್ಕೊಂಡು ಬರ್ತಾ ಇರೋದ್ರಿಂದ ನಾನು ಅವ್ರನ್ನೇ ಈ ಸಂದರ್ಭದಲ್ಲಿ ತುಂಬ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಅಂದರೆ ನಿಮ್ಮ ಸೇವೆಯ ಒಂದು ಹಡಗು ಅವರ ಕ್ಯಾಪ್ಟನ್ಸಿನಲ್ಲಿ ಸ್ಮಿತ. ಖಂಡಿತ ಸರ್, ಖಂಡಿತ ಸರ್, ಖಂಡಿತ ಸರ್. ಓಕೆ ಸರ್, ಈಗ ಇಂಥ ಸಿಚುಯೇಷನ್ ಅನ್ನು ಎದುರಿಸಬೇಕಾದ್ರೂ ಕೂಡ ನೀವು ಹೇಳಿದಾಗೆ ಎಲ್ಲರ ಕೈ ಬಲ ಇರಬೇಕಾಗುತ್ತೆ, ಎಲ್ಲರೂ ಬಲ ಕೊಡಬೇಕಾಗುತ್ತೆ. ಇಂಥ ಸಿಚುಯೇಷನ್ ಒಂದು ಲಾಕ್ಡೌನು ಸರ್, ಮೊದಲನೇ ವೇವ್ ಲಾಕ್ಡೌನ್ ಅನ್ನು ನಾವು ಗಮನಿಸ್ಕೊಂಡ್ರೆ ಅಲ್ಲಿ ಆರೋಗ್ಯಕ್ಕಿಂತ ಹೆಚ್ಚಾಗಿ ಅಸುನೀಗಿದವರು ಅಥವಾ ಅಸಹಾಯಕರಾದಂಥವರು ಹಸುವಿನಿಂದ ಅಸಹಾಯಕರಾದರು. ಹೌದು, ಆರೋಗ್ಯ ಜೊತೆ ಜೊತೆಗೇನೆ ಲಾಕ್ಡೌನ್ ರಿಮೂವ್ ಆಯಿತು, ರಿವೋಕ್ ಆಯಿತು, ಎಲ್ಲ ಅವರವರ ಕೆಲಸದಲ್ಲಿ ತೊಡಗಿಕೊಂಡ್ರು, ಮತ್ತೆ ಯಥಾಸ್ಥಿತಿಗೆ ಬಂದ್ವಿ ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಮತ್ತೆ ಈ ಸೆಕೆಂಡ್ ವೇವ್ ಹೇಗೆ ಅಂತಂದರೆ ಒಂದು ರೀತಿ ಮರಣ ಶಾಸನ ಬರೆದ್ಬಿಟ್ಟಿದೆಯೇನೋ ಮುಂಚೆನೆ. ಹೌದು, ಅನ್ನೋ ರೀತಿ ಆಗಿಬಿಟ್ಟಿದೆ. ಈ ಮ್ಯಾನೇಜ್ಮೆಂಟ್ ಹೇಗಾಗ್ತಾ ಇದೆ ತಲೆ ಸರ? ತಮಗೆ ಗೊತ್ತಿರೋ ಹಾಗೆ ತುಮಕೂರು ಅರ್ಬನ್ ರೂರಲ್ಲು ಅಂತಂದಾಗ ಹೆಚ್ಚು ಪ್ರಕರಣಗಳಲ್ಲಿ ನಮ್ಮಲ್ಲೇ ಆ್ಯಕ್ಟಿವ್ ಕೇಸಸ್ ಜಾಸ್ತಿ ಇದೆ ಸರ್. ಹಾಗಾಗಿ ನಾವು ಏನು ಮಾಡಿದ್ದೀವಿ ಇಲ್ಲಿ ಅಂತಂದರೆ, ತುಮಕೂರು ನಗರ ವ್ಯಾಪ್ತಿಗೆ ಬಂದರೆ ಕೋವಿಡ್ ಕೇರ್ ಸೆಂಟರ್ ಅಂತ ಕ್ಯಾಸಿಂಗದಲ್ಲಿ ಮಾಡಿದ್ದೇವೆ, ರೂರಲ್ಗೆ ಬಂದರೆ ನಾವು ಕೋಡಿಮುದ್ನಳ್ಳಿಲಿ ಮಾಡಿದ್ದೇವೆ. ಹಾಗಾಗಿ ಅಲ್ಲಿಗೆ ಬೇಕಾದಂಥ ಸವಲತ್ತುಗಳನ್ನು ಏನೇನು ಬೇಕಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದರೆ ಆ ಥರ ನಾವು ಸವಲತ್ತುಗಳು ಮಾಡಿದ್ದೀವಿ. ಮತ್ತು ರೂರಲ್ MLA ಅವರು ಇರ್ಬೋದು ಎಲ್ಲರೂ ಅದು ಸಹಕಾರ ಕೊಟ್ಟಿದ್ದಾರೆ ಸರ್. ಇನ್ನು ಅರ್ಬನ್ ವ್ಯಾಪ್ತಿಗೆ ಬಂದೆ ಅಂತ ಅನ್ನೋದಾದರೆ, ಈಗ ಆಲ್ರೆಡಿ ಲಾಸ್ಟ್ ಟೈಮ್ ಕೋವಿಡ್ ಕೇರ್ ಸೆಂಟರ್ ಏನಿತ್ತು ಆ ಕೋವಿಡ್ ಕೇರ್ ಸೆಂಟರ್ನ ಮುಂದುವರ್ಸ್ಕೊಂಡು ಬಂದಿದೆ. ಅಂದರೆ ಪ್ರತಿ ದಿವಸ ನನಗಾಗಲಿ ನಮ್ಮ ಕಮಿಷನರ್ಗಾಗಲಿ ಪ್ರತಿ ದಿವಸ 2 ದಿವಸಕ್ಕೊಂದ್ಸರಿ ಹೋಗಿ ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಏನೇನು ಟ್ಯಾಕಲ್ ಮಾಡಿ ಇಮಿಡಿಯೇಟಾಗಿ ಅದನ್ನು ಅರ್ಥೈಸ್ಕೊಂಡು ನಾವು ಕೆಲಸ ನಿರ್ವಹಿಸಬೇಕಾಗಿದೆ. ಅಂದರೆ ಈಗ ತಮಗೆ ಗೊತ್ತಿರೋ ಹಾಗೆ ಅಲ್ಲಿ ಮೇನ್ ಬರೋದು ಕ್ಲೀನ್ನೆಸ್ ಇರಬಹುದು, ಒಳಗಡೆ ಆ ಒಂದು ಕ್ಲೀನ್ನೆಸ್ ಕೆಲಸಕ್ಕೆ ಯಾರು ಮುಂಬರೋದಕ್ಕೆ ತುಂಬ ಕಷ್ಟ ಆಗಿದೆ. ತಮಗೆ ಗೊತ್ತಿರೋ ಹಾಗೆ ನಮ್ಮ DHO ಕಚೇರಿಯಲ್ಲಿ ಸುಮಾರು ಜನ ಕರೋನಾಗೆ ಬಲಿಯಾದರು, ನಮಗೆ ಅಲ್ಲಿ ನಾನ್ ಕ್ಲೀನಿಂಗ್ ಸ್ಟಾಫೇ ಕಡಿಮೆ. ಹಾಗಾಗಿ ಅವ್ರನ್ನ ನಾವೇ ಜೊತೆಗೆ ಕರ್ಕೊಂಡೋಗಿ ಕ್ಲೀನ್ನೆಸ್ ಮಾಡ್ಸೋ ಖರ್ಚು ಇವತ್ತು ನಾವು ಮಾಡಿದ್ದೀವಿ. ಚಾಲೆಂಜಿಂಗ್ ಕೆಲಸ. ಹೌದು ಸರ್, ಖಂಡಿತ ಸರ್. ಯಾಕಂತಂದರೆ ಅಲ್ಲಿ ಯಾರು ಬರ್ತಾ ಇರಲಿ, ಈಗ ಒಂದು 2-3 ದಿವಸದಿಂದ ಸಮಸ್ಯೆ ಆಗಿತ್ತು, ನಮ್ಮ ಜಿಲ್ಲಾ ಸದಸ್ಯರು ಸಹ ನಾನು ನಿರ್ದೇಶನ ನೀಡಿದರು, ಅದ್ರ ಪ್ರಕಾರ ನಾವೇ ಅವ್ರನ್ನ ಕರ್ಕೊಂಡೋಗಿ ಇವತ್ತು ಕ್ಲೀನ್ನೆಸ್ ಮಾಡಿಸೋದಕ್ಕೆ ನಾವೇ ಕ್ರಮ ತೊಗೊಂಡು ನಮ್ಮ ಜೀಪಲ್ಲೇ ಕರ್ಕೊಂಡೋಗಿ ಮಾಡಿಸ್ಕೊಂಡು ಬಂದ್ವಿ ಸರ್. ಅದು ನಮ್ಮ ಕೆಲಸ ಅರ್ಧ ಕರ್ತಿ. ಅಲ್ಲಿ ಹೋದಾಗ ಆ ಜನಗಳು ಅದನ್ನೇ ಹೇಳ್ತಾರೆ, ಅಟ್ಲೀಸ್ಟ್ ನಮಗೆ ಟಾಯ್ಲೆಟ್ಸ್ ಕ್ಲೀನಿಂಗ್ ಇರ್ಬೋದು ಕ್ಲೀನಿಂಗ್ ಅಂತ ಬಂದಾಗ ನಾವು ಕ್ಲಿನಿಕಲ್ಲು ಕ್ಲಿನಿಕಲ್ ಸ್ಟಾಫ್ ಎರಡೂ ಬೇಕಂತಂದಾಗ ಅವ್ರಿಗೂ ಹೆಚ್ಚು ಒತ್ತಡ ಇದ್ದಾಗ ನಾವೇ ಜೊತೆ ಕರ್ಕೊಂಡು ಹೋಗೋದು ಸೂಕ್ತ ಅಂತ ನಾವೇ ಕರ್ಕೊಂಡು ಧೈರ್ಯನೂ ಅವ್ರಿಗೆ ಬರುತ್ತೆ ಆ ಸಂದರ್ಭದಲ್ಲಿ. ಹೌದು, ನೀವೇ ಜೊತೆಲಿದ್ದಾಗ ಜೊತೆಗಿದ್ದಾಗ ಅಂತ ನಾನು ಮತ್ತೆ DHO ಜೊತೆಗೆ ಹೋಗಿದ್ವಿ ಇವತ್ತು, ಅದ್ರ ಸಹಿತ ಕರ್ಕೊಂಡು ಬಂದ್ವಿ ಸರ್. ಹಾಗಾಗಿ ನಮ್ಮ ಕೆಲಸ ಅದು. ಓಕೆ, ಅದು ಕೆಲಸ ಅನ್ನೋದಕ್ಕಿಂತ ನಮ್ಮ ಕರ್ತವ್ಯ ನಿಜ, ಅದನ್ನು ನಾವು ನಿರ್ವಹಿಸ್ಕೊಂಡು ಬರಬೇಕು. ಖಂಡಿತ ಸರ್. ಸರ್, ಈಗ ಮೊದಲನೇ ಅಲೆನಲ್ಲಿ ಇಡೀ ಭಾರತದಲ್ಲೇ ಮೊದಲನೇ ಸಾವಾಗಿದ್ದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಶಿರಾ ತಾಲೂಕಿನ ಕೇಸು, ಮೊದಲನೇ ಕೇಸು. ಸೊ ನೋಡಿ, ಅಲ್ಲಿಂದ ಇಲ್ಲಿವರೆಗೆ, ಆದರೆ ಈ ಕ್ಷಣದವರೆಗೂ, ಈ ದಿನದವರೆಗೂ ಕೂಡ ನಾವು ಅನೇಕ ಸಾವು ನೋವುಗಳನ್ನು ನೋಡಿದ್ದೀವಿ. ಕಳೆದ 15 ದಿನದ ಒಂದು ನಾವು ಗ್ರಾಫನ್ನು ತೆಗೆದುಕೊಂಡ್ರೆ ತುಮಕೂರು ತಾಲೂಕಿನಲ್ಲಿ ಅಥವಾ ತುಮಕೂರು ಜಿಲ್ಲೆಯಲ್ಲಿ 180ಕ್ಕೂ ಅಧಿಕ ಸಾವನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೀಗಿದ್ದಾಗ ಒಂದು ಕಡೆ ಈ ಮಾನವೀಯತೆ ರಕ್ಷಣೆ ಮಾಡಿಕೊಂಡು, ಜೊತೆಗೆ ಆರೋಗ್ಯ ರಕ್ಷಣೆ ಮಾಡಿಕೊಂಡು, ಜನರಿಗೆ ಎಚ್ಚರಿಸ್ಕೊಂಡು, ನಿಮ್ಮ ಎಲ್ಲ ಟೀಮನ್ನು ಕೂಡ ಅವರ ಸಂಕಷ್ಟವನ್ನು ಕೂಡ ನಿಭಾಯಿಸಿಕೊಂಡು ಒಂದು ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ಅನೇಕ ನಿರ್ಗತಿಕರಿಗೆ, ಅಸಹಾಯಕರಿಗೆ ಈ ಸಂದರ್ಭದಲ್ಲಿ ಸಾಕ್ಷಿಯಾಗಿದ್ದೀರಿ. ನಾನು ಒಂದು ಎಕ್ಸಾಂಪಲನ್ನು ನಾನು ಇಲ್ಲಿ ಹೇಳಲೇಬೇಕಾಗತ್ತೆ. ಇತ್ತೀಚೆಗಷ್ಟೇ ತನ್ನ ಹೆತ್ತ ತಾಯಿಯನ್ನು ಕಳ್ಕೊಂಡಂತಹ ಮಗನ ಕರ್ತವ್ಯ, ನಾವೆಲ್ಲ ನಮ್ಮ ಸಂಪ್ರದಾಯದಲ್ಲಿ ಅಂತೀವಿ, ಸನಾತನ ಹೇಳ್ತೀವಿ, ನಮ್ಮ ಬಂಧುಗಳು ಅಂತ ಹೇಳ್ತೀವಿ, ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತೀವಿ. ಆದರೆ ತಾಯಿ ಸತ್ತ ಮೇಲೇ ಆಕೆಯ ಮೃತದೇಹವನ್ನು ತೆಗೆದುಕೊಂಡು ಹೋಗೋದಕ್ಕೆ ನಿರಾಕರಿಸಿದಂತಮ್ಮ, ಆತ ಅಸಹಾಯಕ ಆಗಿರಲಿಲ್ಲ, ಆದರೆ ನಿರಾಕರಿಸಿದ ಅದನ್ನು. ಹೌದು. ಸೊ ಆ ಒಂದು ಸತ್ತಂತಹ ಮೃತಪಟ್ಟಂತಹ ತಾಯಿಗೆ ನೀವು ಮಗನ ಸ್ಥಾನದಲ್ಲಿ ನಿಂತು ಆಕೆಯ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರಿ ಅಂತ, ಇದು ಅತಿಶಯೋಕ್ತಿಗೆ ಅಥವಾ ನಿಮ್ಮನ್ನು ಮೆಚ್ಚಿಸಬೇಕು ಅನ್ನೋ ಮಾತು ಕೇಳ್ತಾ ಇಲ್ಲ. ಅಂದರೆ ಈ ಉದಾಹರಣೆ ಒಬ್ಬ ಅಧಿಕಾರಿಯಾಗಿ ನಿಸ್ವಾರ್ಥ ಸೇವೆಗೆ ತಮಗೆ ಅದು ಹೇಗೆ ಪ್ರೇರೇಪಣೆ ಕೊಡ್ತು ಅಂತ. ನನಗೆ ಏನಾಗಿದೆ, ನಾನು ಮೊದಲಿಂದನೂ ನನಗೆ ಈಗ ಸಾವು ನೋವು ಅನ್ನೋ ವಿಷಯಗಳಲ್ಲಿ ಸುಮಾರು ನಮ್ಮ ಕುಟುಂಬದಲ್ಲೇ ಏನಾದರೂ ಒಂದಾದಾಗ ನಾನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೆ. ನಮ್ಮ ಸಂಪ್ರದಾಯದ ಪ್ರಕಾರ ಸ್ನಾನ ಮಾಡಿಸೋದು ಇದೆಲ್ಲ ಇದ್ದಾಗ ನಾನು ಅಲ್ಲಿ ಮುಂದೆ ನಿಂತುಕೊಳ್ತಿದ್ದೆ, ಏನೋ ನಾನು ಮೊದಲಿಂದ ಹೋಗ್ತಾ ಇದ್ದೆ. ಇದು ಒಂದು ಪ್ರಕರಣ ಬಂದಾಗ ನನ್ನ RI ನನಗೆ ಫೋನ್ ಮಾಡಿದ್ರು. ಹಾಗಾಗಿ ನನ್ನ RI VA ಜೊತೆ ನಾನು ಹೋದಾಗ ಆ ಒಂದು ಪರಿಸ್ಥಿತಿಲಿ ಆ ತಾಯಿ ಒಳಗಡೆ ಮಲಗಿದ್ರು. ಆ ಮಲಗಿದಾಗ ಆ ಸಂದರ್ಭದಲ್ಲಿ ನಾನು ಆ ಹುಡುಗನಿಗೆ ಹೇಳಿದೆ ಹೊರಗಡೆ ಬಂದಾಗ, ಏನೂ ಆಗಲ್ಲಪ್ಪ, ನೀನು PPE kit ಧರಿಸ್ಕೊಂಡು ಬಾ, ಜೊತೆಗೆ ಹೋಗು, ಯಾಕಂದ್ರೆ ನಿನ್ನ ತಾಯಿ ಅಂತಿಮ ದರ್ಶನ ಇನ್ನು ಮಾಡಬೇಕಾಗತ್ತೆ ಅಂದಾಗ ಅವನಿಗೆಲ್ಲೋ ಒಂದು ಅಳಕಿರುತ್ತೆ. ಆ ಟೈಮಲ್ಲಿ ನಾವು ಒಂದು ಪ್ರೆಷರ್ ಮಾಡಿ ಅವ್ನು ಹೇಳ್ಕೊಂಡು ಕರ್ಕೊಂಬರೋದಕ್ಕೂ ಆಗಲ್ಲ, ಹಾಗಾಗಿ ನೀನು ಬಾ ಅಂತನೂ ಆಗಲ್ಲ, ನಾವು ಡಿಲೇನೂ ಮಾಡಬಾರ್ದು. ಹಾಗಾಗಿ ನಾವೇನು ಮಾಡಿದ್ವಿ, ಅಟ್ಲೀಸ್ಟ್ ಅದಾಗದಿದ್ರು ನಾವೇ ಮುಂದೆ ನಿಂತ್ಕೊಳ್ಳೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಜಹೀರ್ ಅಂತ ಒಂದು ಹುಡುಗ ಇದ್ದಾನೆ, ಅಂದರೆ ಇನ್ನೂ ಹೆಚ್ಚಿಗೆ ಇದ್ದಾರೆ, ಅವನೊಬ್ಬನ ಹೆಸರು ಹೇಳೋದಕ್ಕೇನು ಇಷ್ಟಪಡಲ್ಲ ಅಂತ ನನ್ನ ಉದ್ದೇಶ ಇಲ್ಲ. ಅವನು ಮುಸ್ಲಿಂ ಹುಡುಗ, ಆದರೂ ಸಹಿತ ಅವ್ರದ್ದು ಒಂದು ತಂಡ ಕಟ್ಕೊಂಡಿದ್ದ. ನಾನು ಲಾಸ್ಟ್ ಟೈಮ್ ಮಾಡಿದಾಗಿಂದ ನನ್ನ ಜೊತೆ ಇದ್ದ. ಅವಾಗ ಅವನು ಫಸ್ಟ್ ಸ್ಟಾರ್ಟಿಂಗು
ತಮಗೆ ಗೊತ್ತಿರೋ ಶಿರಾ ಪ್ರಕರಣ ಆದಮೇಲೆ ಹೆಚ್ಚಾಗಿ ಅವನು ನಮ್ಮ ಜೊತೆ ಸೇರ್ಕೊಂಡಾಗ ಯಾವ್ದಾದ್ರು ಇದ್ರೆ ತುಂಬಾ ರಾತ್ರಿ 12 ಗಂಟೆ 1 ಗಂಟೆ ಇರಬಹುದು ಒಂದು ಫೋನ್ ಕಾಲ್ ಮಾಡಿದ್ರೆ ಹೋಗಿ ಮಾಡೋಣ ಯಾವುದೇ ದುಡ್ಡನ್ನು ಅಪೇಕ್ಷೆ ಪಡ್ತಿರಲಿಲ್ಲ ಅವನೊಬ್ಬನೇ ತಂಡ ಅಂತಲ್ಲ ತುಂಬಾ ತಂಡ ಇದೆ ನಾನು ಅವನೊಬ್ಬನ ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಇಷ್ಟ ಇಲ್ಲ ಸುಮಾರು ತಂಡಗಳಿವೆ ಅವನು ನನಗೆ ಪ್ರತಿ ಸಾರಿ ಬಂದಾಗ ರೆಸ್ಪಾಂಡ್ ಮಾಡಿದಾಗ ಎಷ್ಟೇ ಓದ್ತಿದ್ರು ಯಾವುದೇ ದುಡ್ಡು ಅಪೇಕ್ಷೆ ಪಡ್ತಿರಲಿಲ್ಲ ಅಕಸ್ಮಾತ್ ಪಿಪಿ ಕಿಟ್ ದುಡ್ಡು ಇರಬಹುದು ದುಡ್ಡು ಅಂತಂದ್ರೆ ಬೇರೆ ಇಲ್ಲ ಅದಕ್ಕೆ ಬೇಕಾದಂತ ಖರ್ಚು ಮಾತ್ರ ಅದು ಸಹಿತ ಅವನು ಹೇಳ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಾನು ಅವನ್ನೇ ಕರೆದೆ ನಾನು ಕೇಳಿದ 10 ನಿಮಿಷದಲ್ಲಿ ಸಿದ್ಧಗಂಗಾದಲ್ಲಿ ಒಂದು ಬಾಡಿ ಡೆಡ್ ಬಾಡಿ ಇತ್ತು ಅದನ್ನ ತಾಂಡೋಗೆ ಕ್ರಿಯೆ ಎಲ್ಲ ಮುಗಿಸಿ ನನಗೆ ಅರ್ಧ ಗಂಟೆಯಲ್ಲಿ ನನ್ನ ಆಫೀಸ್ ಹತ್ರ ಬಂದ ಅವನು ಸಮೇತ ನಾನು ಕರ್ಕೊಂಡು ಹೋದೆ ಆ ಕರ್ಕೊಂಡು ಹೋದಾಗ ಅಲ್ಲಿ ಸನ್ನಿವೇಶ ಜನಗಳಿಗೂ ಹೇಳಿದ್ವಿ ನಾವು ಈಗ ನೋಡಿ ಈ ತರ ಆದಾಗ ನಿಮ್ಮ ಮನೆಯಲ್ಲಿ ಈ ತರ ಆಗಬಹುದು ಎಚ್ಚರ ವಹಿಸಿ ಇದೇನು ಈಗ ಸಾವು ಅಂತ ಆಗೋದಕ್ಕೆ ದೊಡ್ಡ ವಿಷಯ ಅಲ್ಲ ನಿಜ ನಿಜ ಎಲ್ಲರೂ ಅನುಭವಿಸುವಾಗೆ ಸಾವಿಲ್ಲ ಸಾಸವೇ ಎಲ್ಲ ಸಿಗುತ್ತಿಲ್ಲ ನಮ್ಮ ಬೆನ್ನಿಂದನೇ ಇದೆ ಸಾವು ಬನ್ನಿ ಇದಕ್ಕೆ ನೀವು ಸಹಕರಿಸಿದಾಗ ಜನಗಳ ಹಳಕಿತ್ತು ನಾನು ಎಚ್ಚರಿಕೆ ಹೇಳಿದ್ದು ಅಲ್ಲಿ ಎಚ್ಚರಿಕೆ ಸಾಮಾಜಿಕ ಅಂತರ ಇರಬಹುದು ಅಥವಾ ಮಾಸ್ಕ್ ಹಾಕೊಳ್ಳೋದಿರಬಹುದು ಸ್ಯಾನಿಟೈಸ್ ಮಾಡ್ಕೊಳ್ಳೋದಿರಬಹುದು ಆ ವಿಷಯ ಜನಗಳಿಗೆ ತಿಳಿ ಹೇಳಿ ಅವನ ಮಗನಿಗೆ ಹೇಳಿದೆ ಮಗ ಪಪ್ಪ ಅವನು ಅವನ ತಾಯಿ ನೋಡಬೇಕಂತ ಇಷ್ಟ ಬಟ್ ಆ ಪರಿಸ್ಥಿತಿ ಆಗಿರಲಿಲ್ಲ ಅವನು ಬರೋದಕ್ಕೆ ಕಿಂಜರಿಕೆ ಅಂದಾಗ ನಾವು ಅವನು ತಪ್ಪು ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡಲ್ಲ ಬರಲಿಲ್ಲ ಅಂದಾಗ ಮುಂದೆ ನಿಂತ್ಕೊಂಡು ಸಹೀರ್ ಅಂತ ತಂಡ ಹೋಗಿ ನಾವೇ ಮಾಡಿದ್ವಿ ಸರ್ ಹಾಗಾಗಿ ಅವ್ರ ಮಗಳೂ ಇದ್ರು ಬಟ್ ಅವರು ಹಳುವಿಂದ ಮುಳುಗೋಗಿದ್ರು ಇದ್ದಾಗ ನಾವು ಹೆಚ್ಚಿಗೆ ಹೇಳೋಕ್ಕಾಗಲ್ಲ ತಾಂಡ ಹೋಗಿ ಮಾಡಿದ್ವಿ ಇದು ಮಾನವೀಯ ನೆಲೆಗಟ್ಟಲ್ಲಿ ನಾವು ಮಾಡಬೇಕಾಗಿರೋ ಕರ್ತವ್ಯ ಹಾಗಾಗಿ ಆ ಸಂದರ್ಭದಲ್ಲಿ ಅಲ್ಲೇ ಬಿಟ್ರು ನಮ್ಮ ಜಿಲ್ಲಾಡಳಿತದ ಪ್ರಶ್ನೆ ಬರ್ತದೆ ಅಥವಾ ಬೇರೆ ಪ್ರಶ್ನೆ ಬರ್ತದೆ ಹಾಗಾಗಿ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ ಯಾಕಂದ್ರೆ ಅವನು ನಾವೇನು ತಂಡ ಕರ್ಕೊಂಡು ಹೋಗಿದ್ವಿ ಆ ಏನು ಅವರಿಗೆ ಒಂದು ಪಿಪಿ ಕಿಟ್ ಹಾಕೊಂಡು ಕ್ಲೀನ್ ಆಗಿ ಹೆಂಗೆ ಒಂದು ಕೋವಿಡ್ ಪೇಷಂಟ್ ನ ಕ್ಲೀನ್ ಆಗಿ ಎಲ್ಲ ರೆಡಿ ಮಾಡಬೇಕು ಅನ್ನೋದು ಅವನು ಸಹೀರ್ ಮಾಡಿದಾಗ ನನಗೆ ಅನ್ನಿಸ್ತು ಓಕೆ ಅವನು ಇದುವರೆಗೂ 458 ರಿಂದ 500 ಶವಗಳನ್ನು ಈ ರೀತಿಯಲ್ಲ ಮಾಡಿದಾನೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅವನ್ನೇ ದಯವಿಟ್ಟು ಒಂದು ಅವನ ಇಂಟರ್ವ್ಯೂ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮನ್ನು ಕೇಳ್ಕೊಳ್ಳಿ ಖಂಡಿತ ಸರ್ ಖಂಡಿತ ಯಾಕಂದ್ರೆ ಅಂತವರು ಸುಮಾರು ಜನ ಇದ್ದಾರೆ ಸರ್ ಒಬ್ಬರೇ ಅಂತಲ್ಲ ದಯವಿಟ್ಟು ಇದು ಮಾಡಿ ಅದು ಒಳ್ಳೆ ಮೆಸೇಜ್ ಹೋಗುತ್ತೆ ತಮ್ಮ ಇದರಿಂದ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಅವನು ಕರ್ಕೊಂಡು ಹೋಗಿ ಮಾಡೋದ್ರಿಂದ ಮಾಡಿಸ್ ಬಂದ್ವಿ ಸರ್ ನಾವು ಇಲ್ಲ ಚಿತ್ತಾಗಾರ ತುಮಕೂರು ಚಿತ್ತಾಗಾರದಲ್ಲೇ ಅವನು ಕರ್ಕೊಂಡು ಹೋಗಿ ವಿದ್ಯುತ್ ಚಿತ್ತಾಗಾರದಲ್ಲಿ ಮಾಡಿಸಿ ಬಂದ್ವಿ ಸರ್ ಓಕೆ ಸರ್ ಅದೇ ಮಾನವೀಯ ಸಂಬಂಧಗಳು ಮೌಲ್ಯಗಳೆಲ್ಲ ಎಲ್ಲ ಒಂದು ಕಡೆ ಈ ಕೋವಿಡ್ನ ದಾಳಿಯಿಂದ ಬಹುಶಃ ಅವೆಲ್ಲ ಅಳಿಸೋಗ್ಬಿಡ್ತಾ ಇದೆಯಾ ನೀವು ಹೇಳಿದ್ರಿ ಅವರು ಮಕ್ಕಳಿದ್ದರೂ ಕೂಡ ಅವ್ರು ಬರೋಕ್ಕೆ ಸಾಧ್ಯ ಇದೆ ಧೈರ್ಯ ಇರಲಿಲ್ಲ ಅಂತ ಅದರ ಧೈರ್ಯವನ್ನು ಕೂಡ ಕಿತ್ಕೊಂಡು ಬಿಡ್ತಾ ಅಂತ ನಮಗೆ ಬಹಳ ಅಳುಕಾಗ್ತಾ ಇದೆ ಇದು ಮುಂದಕ್ಕೆ ಇನ್ಯಾವ ನೆಕ್ಸ್ಟ್ ಲೆವೆಲ್ ಹೇಗಿರುತ್ತೋ ಅನ್ನೋದೇ ದೊಡ್ಡ ಮಟ್ಟದ ಇದು ತಮಗೆ ಗೊತ್ತಿರೋ ಹಾಗೆ ಇದೊಂಥರ ಚಾಲೆಂಜಿಂಗ್ ವಿಷಯ ಸರ್ ಅಧಿಕಾರಿಗಳು ಯಾರೇ ಇರಬಹುದು ತಾವು ಆರೋಗ್ಯ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ನಮ್ಮ ಇಲಾಖೆ ಇರ್ಬೋದು ತಮಗೆ ಗೊತ್ತಿರೋ ಹಾಗೆ 24/7 ಎಲ್ಲರೂ ಕೆಲಸದಲ್ಲಿ ತೊಡಗಿದ್ದೀವಿ ಆ ರೀತಿಯಾಗಿ ಕೆಲಸ ಮಾಡದಲ್ಲೇ ಇದ್ರೂ ಕಷ್ಟ ಅನ್ನೋ ಒಂದು ಭಾವನೆ ತಮಗೂ ಗೊತ್ತಿದೆ ಹಾಗಾಗಿ ನಾವು ಜನಗಳಿಗೆ ಏನು ಮಾಡಬೇಕು ಸರ್ಕಾರದಿಂದ ಏನು ಮಾಹಿತಿ ಬರುತ್ತೆ ಏನು ಆದೇಶಗಳು ಬರುತ್ತೆ ಅದನ್ನ ಪಾಲನೆ ಮಾಡಿ ಆದಷ್ಟು ಸಹಿತ ಜನಗಳನ್ನ ಜೀವ ರಕ್ಷಿಸಬೇಕು ಅಂದಾಗ ಇದು ಒಂದು ಚಾಲೆಂಜಿಂಗ್ ಟೈಮ್ ನಾವು ಮಾಡಲೇಬೇಕು ಮುನ್ನುಗ್ಗಲೇಬೇಕು ಅನ್ನೋ ಪ್ರಶ್ನೆ ಇಲ್ಲ ನಾವು ಏನು ಪ್ರಿಕಾಷನರಿ ಮೆಜರ್ಸ್ ತಾಂಡು ನಾವು ಹೋಗೋದು ಸೂಕ್ತ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಎಸ್ ಸರ್ ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ ವೀಕ್ಷಕರೇ ನೋಡಿದ್ರಲ್ಲ ಇದು ಚಾಲೆಂಜಿಂಗ್ ಆದಂಥ ವಿಚಾರ ಇದು ಇಡೀ ಪ್ರಪಂಚವೇ ಚಾಲೆಂಜಿಂಗ್ ಅನ್ನ ಈ ಚಾಲೆಂಜಸ್ ಅನ್ನ ಎದುರಿಸ್ತಾ ಇದೆ ಸೊ ಗೊತ್ತಿಲ್ಲ ಯಾವಾಗ ಯಾವ ಕ್ಷಣದಲ್ಲಿ ಯಾರು ಏನಾಗುತ್ತಾರೆ ಈ ಎಲ್ಲ ಅಭಾವಗಳು ಎಲ್ಲ ಕೊರತೆಗಳ ಮಧ್ಯೆ ಈ ಎಲ್ಲ ಭಯಗಳ ಮಧ್ಯೆ ನಾವು ಕೊರೋನಾವನ್ನು ಗೆಲ್ಲಲೇಬೇಕು ಅನ್ನುವಂತಹ ಒಂದು ಹುಮ್ಮಸ್ಸಿನಿಂದ ಅಧಿಕಾರಿಗಳು ಸಾಕಷ್ಟು ಬೆವರು ಹರಿಸಿ ಕಷ್ಟದಿಂದ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಅವರೆಲ್ಲರಿಗೂ ಕೂಡ ಸಾರ್ವಜನಿಕರ ಸಹಕಾರ ಸಪೋರ್ಟ್ ಮತ್ತು ಕೋಆರ್ಡಿನೇಷನ್ ಇದ್ದರೆ ಮಾತ್ರ ಈ ಕೊರೋನಾ ಅನ್ನುವಂತಹ ಮಹಾಮಾರಿಯನ್ನು ನಾವು ಖಂಡಿತವಾಗಿ ಹೊಡೆದೋಡಿಸಬಹುದು ಇಲ್ಲಾಂದರೆ ಕೊನೆ ಕ್ಷಣದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ವೈದ್ಯರು ಕೂಡ ಎಲ್ಲ ದೈವೇಚ್ಛೆ ಅಂತ ಹೇಳಿಬಿಡ್ತಾರೆ ಕೊನೆ ಸಮಯದಲ್ಲಿ ಹಾಗಿದ್ದಾಗ ನಾವು ಎಚ್ಚರಿಕೆಯಿಂದಿದ್ದರೆ ಅಧಿಕಾರಿಗಳ ಜೊತೆಗೆ ನಾವು ಸಹಕಾರಿತವಾಗಿದ್ದರೆ ಖಂಡಿತವಾಗಿ ಈ ಚೈನನ್ನು ಕಟ್ ಮಾಡಬಹುದು ಮತ್ತಷ್ಟು ಸರ್ ಜೊತೆ ಮಾತನಾಡ್ತೀನಿ ಚಿಕ್ಕ ವಿರಾಮ ವಿಶೇಷ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ನಾವು ಮಾತನಾಡ್ತಾ ಇದ್ವಿ ತಾಲೂಕು ದಂಡಾಧಿಕಾರಿಗಳಿಗಿಂತ ಜಿ ವಿ ಮೋಹನ್ ಕುಮಾರ್ ಅವರ ಜೊತೆ ಈ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಎಡರು ತೊಡರುಗಳ ಮಧ್ಯೆ ಅಡೆತಡೆಗಳ ಮಧ್ಯೆ ಸರ್ಕಾರದ ಕೆಲಸವನ್ನು ಮತ್ತು ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಅದನ್ನು ಸಾಕಷ್ಟು ಮಾಡಿದ್ದಾರೆ ಮತ್ತಷ್ಟು ನಾನು ಮಾತನ್ನು ಮುಂದುವರಿಸ್ತೀನಿ ಸರ್ ಇನ್ನು ಮೊದಲನೇ ವೇವ್ ಅಂತ ಸಂದರ್ಭದಲ್ಲಿ ಜನರಿಗೆ ಅಷ್ಟು ದೊಡ್ಡ ಮಟ್ಟದ ಒಂದು ಅನುಭವ ಅಂದರೆ ಈ ಹೊಡೆತದ ಅನುಭವ ಇರಲಿಲ್ಲ ಹೌದು ಸಾವು ನೋವಿನ ಅನುಭವ ಅಷ್ಟಾಗಿ ಆಗಿರಲಿಲ್ಲ ಹೌದು ಬಟ್ ನಾವು ಈಗ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ಅದರ ಅನುಭವ ಹೇಗಿದೆ ಜನಕ್ಕೆ ನಿಜವಾಗಲೂ ಹೌದು ಕೊರೋನಾ ಇದೆ ಕೊರೋನಾ ಉಡಾಫೆ ಮಾಡಬೇಡಿ ಅಂತ ಜನನೇ ಹೇಳುವಂತಹ ಮಟ್ಟಿಗೆ ಬಂದಿದ್ದಾರೆ ಅಂದರೆ ಈ ಸಾವು ನೋವುಗಳು ತಮ್ಮವ್ರನ್ನ ಕಳ್ಕೊಂಡಂಥ ಸಂದರ್ಭದಲ್ಲಿ ಅರೆ ನಿನ್ನೆ ಇದ್ದರು ಈಗ ಒಂದು ಗಂಟೆ ಮುಂಚೆ ಇದ್ದರು ಅನ್ನುವಂಥ ಈ ಭಾವನೆಗಳು ಬರ್ತಾ ಇದೆಯಲ್ಲ ಎಲ್ಲೋ ಮನುಷ್ಯನನ್ನು ಆ ಕಲ್ಲು ಹೃದಯವನ್ನು ಇವತ್ತು ಕರಗಿಸ್ತಾ ಇದೆ ಅಂತ ಅನ್ನಿಸ್ತಾ ಖಂಡಿತ
ಸರ್, ಮೊದಲನೇ ಅಲೆ ಬಂದಂಥ ಸಂದರ್ಭದಲ್ಲಿ ಸಡನ್ ಆಗಿ ಲಾಕ್ಡೌನ್ ಆಗೋಯ್ತು. ಖಂಡಿತ ಸರ್. ಯಾರಿಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಹೊಟ್ಟೆಗೇನು, ಬಟ್ಟೆಗೇನು, ಮಕ್ಕಳಿಗೇನು, ವಯಸ್ಸಾದವ್ರಿಗೇನು, ಗರ್ಭಿಣಿಯರೇನು, ಏನೂ ಗೊತ್ತಾಗಲಿಲ್ಲ. ಖಂಡಿತ. ಎಷ್ಟೋ ಜನ ವಾಹನಗಳ ಸೌಲಭ್ಯ ಇಲ್ಲದೆ ಸಂಚಾರಕ್ಕೆ ನಡ್ಕೊಂಡೇ ಹೋದಂಥ ಪ್ರಸಂಗ ನಾವು ನೋಡಿದ್ದೀವಿ. ಖಂಡಿತ. ತುಮಕೂರು ದಾಟಿ ಶಿರಾಕ್ ಹೋಗುವಷ್ಟೊತ್ತಿಗೆ 3 ಜನ ಮಹಿಳೆಯರು ಸತ್ತು ಹೋದರು. ಖಂಡಿತ. ಅಂತಹ ಘಟನೆ ಆಗಿದೆ. ನಾವು ಇದನ್ನೆಲ್ಲ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಸಾಕಷ್ಟು ವಲಸೆ ಕಾರ್ಮಿಕರು ಬಂದು ಸೇರಿಕೊಂಡ್ರು. ಅವ್ರಿಗೊಂದು ಪುನಶ್ಚೇತನವನ್ನು ಕೂಡ ನಿಮ್ಮ ಸಹಯೋಗದಲ್ಲಿ ನೀಡಲಾಯಿತು ಅನ್ನುವಂಥದ್ದು. ಅಂದರೆ 2 ತಿಂಗಳ ಕಾಲ ಅವರಿಗೆ ಅನ್ನ ಹಾಕಿ ಒಂದು ರೀತಿಯಾಗಿ ಸಲಹಿದ್ದೀರಿ ಅನ್ನುವಂಥದ್ದು. ಅಂದರೆ ಇದೆಲ್ಲ ಮಾಡಬೇಕಾದ್ರೂ ಕೂಡ ನಮಗಿರುವಂತಹ ಪುಷ್ಟಿ, ನಮ್ಮ ಕೈಲಾಗುವಂತಹ ಸಹಾಯ ಅಥವಾ ನಮ್ಮ ಕೈಲಾಗುವಂತಹ ಅಧಿಕಾರದ ವ್ಯಾಪ್ತಿಯಲ್ಲಿ ನಾವೆಲ್ಲ ಮಾಡಬೇಕಾಗುತ್ತೆ. ಸೊ ಅದರ ಬಗ್ಗೆ ಹೇಳುವಂಥದ್ದು ಸರ್. ಈಗ ಆ ಸಂದರ್ಭದಲ್ಲಿ ದಯವಿಟ್ಟು ತಾವು ಜ್ಞಾಪಿಸಿದ್ದು ತುಂಬ ಒಳ್ಳೆಯದಾಯಿತು. ನಮಗೆ ಮೊದಲನೇ ಅಲೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಅವಾಗ ಕಂಟೈನ್ಮೆಂಟ್ ಝೋನ್ ಅಂತ ಮಾಡ್ತಾ ಇದ್ವಿ. ಹೌದು. ಆ ಕಂಟೈನ್ಮೆಂಟ್ ಝೋನ್ ಅಂತ ಬಂದಾಗ ಅದರದ್ದು ವ್ಯಾಪ್ತಿನೇ ತಮಗೆ ಗೊತ್ತು, 500 ಮೀಟ್ರು 100 ಮೀಟ್ರು ಇದೆಲ್ಲ ಮಾಡಿದಾಗ. ಆವಾಗ ನಮಗೆ ಬರ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಇದ್ದಂಥ ಸಂದರ್ಭದಲ್ಲಿ ನಾನು ಹೊರಗಡೆ ಬರಬಾರ್ದು ಅಂತಂದಾಗ ಆ ಏರಿಯಾನ ಬ್ಲಾಕ್ ಮಾಡ್ತಾ ಇದ್ದೆ. ಸೀಲ್ ಡೌನ್ ಮಾಡಿ. ಸೀಲ್ ಡೌನ್ ಮಾಡಿದಾಗ ಸೊ ಏನಾಗ್ತಿತ್ತು, ಆ ಏರಿಯಾ ಫುಲ್ಲು ಸೀಲ್ ಡೌನ್ ಆದಂಥ ಸಂದರ್ಭದಲ್ಲಿ ವಾಲಂಟಿಯರ್ಸಿಂದ ಏನು ನಾವು ತರಕಾರಿ ಕೊಡಿಸೋದಿರ್ಬೋದು, ಫುಡ್ ಪ್ಯಾಕೆಟ್ಸ್ ಕೊಡಿಸೋದಿರ್ಬೋದು, ಎಲ್ಲ ಕೆಲಸ ನಾವು ಮಾಡ್ತಾ ಇದ್ವಿ. ಹಾಗಾಗಿ ಆ ಏರಿಯಾ ಅಲ್ಲಿಗೆ ರಿಸ್ಟ್ರಿಕ್ಟ್ ಆಗ್ತಾ ಇತ್ತು. ಓಕೆ. ಆಗ ಏನೋ ಕರೋನಾ ಅಂತ ಬಂದಂಥ ಸಂದರ್ಭದಲ್ಲಿ ಒಬ್ಬ ಪಾಸಿಟಿವ್ ಪೇಷಂಟ್ ಅವ್ನು ಏನಾಗ್ಬಿಡ್ತು ಅಂತ ತಮಗೆ ಗೊತ್ತಿತ್ತು. ಅವಾಗ ಜ್ಞಾಪಿಸಿದ್ರೆ ನನಗೆ ಶಿರಾದು ಮೊದಲನೇ ಪ್ರಕರಣ ಇಡೀ ದೇಶದಲ್ಲೇ ತಾವು ಸಾವು ಅಂತ ಆದಾಗ ಅದು ಆ ಟೆನ್ಷನ್ ಹಿಂದೆ ರಾಕೇಶ್ ಕುಮಾರ್ ಸರ್ ಅಂತ ಡಿ ಸಿದು ಆ ಟೆನ್ಷನ್ ಟೈಮ್ ನಾನು ಆ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದೆ. ಅಷ್ಟು ಟೆನ್ಷನ್ನು ಹೇಗಾಯಿತು, ಹೇಗು ಪ್ರತಿಯೊಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಷ್ಟು ಮಾಹಿತಿ ಕೇಳಿದಾಗ ನಮ್ಮ ಡಿ ಸರ್ ಎಲ್ಲ ಕೊಟ್ಟಿದ್ರು. ಅಂಥ ಸಂದರ್ಭದಲ್ಲಿ ಏನಾಯಿತು, ಆ್ಯಕ್ಚುಲಿ ಇವರೆಲ್ಲ ನಮ್ಮ ರಾಯಚೂರು ವ್ಯಾಪ್ತಿ ಅಂತ ಬರ್ತಕ್ಕಂಥ ವಲಸೆ ಕಾರ್ಮಿಕ. ತಮಗೆ ಗೊತ್ತಿರೋ ಹಾಗೆ ರಾಯಚೂರು, ಕೊಪ್ಪಳ ಈ ಕಡೆ ರೀಜನ್ನವರೆಲ್ಲ ಬೆಂಗಳೂರು ಕೆಲಸಕ್ಕೆ ಅವ್ರೇನಾಯ್ತು, ತಮಗೆ ಗೊತ್ತಿರೋ ಹಾಗೆ ಪಾಸ್ ಆಗ್ತಾ ಇದ್ರು. ಶಿರಾಗ್ ಪಾಸ್ ಆಯಿತು. ಶಿರಾದವ್ರಿಗೆ ಅಲ್ಲಿ ರಾತ್ರಿ 6-7 ಗಂಟೆ ಆಗ್ಬಿಡ್ತು. ಶಿರಾ ಎಮ್ ಎಲ್ ಎ ಸಾಹೇಬ್ರಿಂದ ಹಿಂದೆ ಸತ್ಯನಾರಾಯಣ ಸಾಹೇಬ್ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಲೋಡ್ ತಾನೇ ನನಗೆ ಅಷ್ಟು ಲೋಡ್ ಅಂದರೆ ಅಷ್ಟು ಜನ ನಾವಿಲ್ಲಿ ಇದು ಮಾಡೋಕ್ಕಾಗಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ ಬಂದ ತಕ್ಷಣ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ದೆ ಕೇಮ್ ಬ್ಯಾಕ್. ಏನಾಗ್ಬಿಡ್ದು, ತುಮಕೂರು ಜಿಲ್ಲೆ ಹೆಡ್ ಕ್ವಾರ್ಟರ್ ಇದ್ದಾರೆ, ನೀವೇ ಮಾಡ್ಕೊಳ್ಳಿ, ಅದು ನಮ್ಗೆ ಆಗಲ್ಲ. ಅಷ್ಟು ಜನ ಶಿರಾದಿಂದ ವಾಪಸ್, ಶಿರಾದಿಂದ ಅಷ್ಟು ಜನ ಬಸ್ ವಾಪಸ್ ಬಂದ್ಬಿಡ್ತು, 400 ಜಿಲ್ಲೆ ಜನ ಸರ್ ಒಟ್ಟು. ಸೊ ಹಾಗಾಗಿ ಅವರೆಲ್ಲ ವಲಸೆ ಕಾರ್ಮಿಕರಿದ್ರು, ನಮ್ಗೆ ಅದೊಂದು ಚಾಲೆಂಜಿಂಗ್ ಆಗೋಯ್ತು. ಡಿ ಸಿ ಅವರು ಹೇಳಿದ್ರು ಇಮಿಡಿಯೇಟ್ ಆಗಿ ಅದನ್ನು ಮಾಡಬೇಕು, ಊಟ ವಸತಿ ಏನಿದೆ ಪ್ರತಿಯೊಂದು ಮಾಡಬೇಕಂತ ಬಂತು ಸರ್. ಸುಮಾರು 2 ತಿಂಗಳ ಕಾಲ 430 ಜನ. ಓಕೆ. ಆ 430 ಜನಕ್ಕೆ ಸುಮಾರು ಒಂದು ನಮ್ಮ ತಮಗೆ ಗೊತ್ತಿರೋ ಹಾಗೆ ನಮ್ಮ ಸ್ಟೇಡಿಯಮಿಂದ ಆ ಕಡೆ ಸರ್ ತುಮಕೂರು ನಗರದಲ್ಲಿರೋ ಸ್ಟೇಡಿಯಮ್, SC/ST ಹಾಸ್ಟೆಲ್ ಇದೆ. ಸೊ ಅವ್ರಿಗೆಲ್ಲ ಊಟ ವಸತಿ ಟಾಯ್ಲೆಟ್ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ನಾವು ಅಲ್ಲಿ ಮಾಡಿದ್ವಿ. ಅವರೊಂದೊಂದು ಕುಟುಂಬ ಒಂದೊಂದು ಕಡೆನೇ ಇದ್ದರು, ಆ ಊಟದ ವ್ಯವಸ್ಥೆ ಮಾಡಿದ್ವಿ. ಸೊ ಇದಂಥ ಸಂದರ್ಭದಲ್ಲಿ ಕೆಲವು ವಿಷಯಗಳೆಲ್ಲ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅದೇ ಸಂದರ್ಭದಲ್ಲಿ ಅವರು ರಾಯಚೂರು ಆ ಕಡೆ ತಮಗೆ ಗೊತ್ತಿರೋ ಜೋಳ ರೊಟ್ಟಿ, ಜೋಳ ರೊಟ್ಟಿ ತಿನ್ನ, ಆಮೇಲೆ ಕೆಂಪು ಚಟ್ನಿ ಜನ, ಆಮೇಲೆ ಹಸಿರು ಮೆಣಸಿನಕಾಯಿ ಬೇಕಿತ್ತು ಅವರು. ಓಕೆ. ನಾವು ಸುಮಾರು ತಮಗೆ ಗೊತ್ತಿರೋ ಹಾಗೆ ನಾವು ಈ ಕಡೆ ಭಾಗದ ಜನ ನಾವು ಏನು ಹೇಳ್ತೀವಿ, ನಾವು ರೈಸ್ ತಿನ್ನೋದು ಜಾಸ್ತಿ, ಚಪಾತಿ ಇರ್ಬೇಕು ಇಲ್ಲ ಮುದ್ದೆ ಇರ್ಬೇಕು. ಅವರು ಮುದ್ದೆ ಇಷ್ಟಪಡಲಿಲ್ಲ. ಸುಮಾರು ದಿವಸ ಹಾಕಿದ್ವಿ ನಾವು, ಹಂಗು ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ. ಆ ಮುದ್ದೆ ಊಟ ಮಾಡ್ಬೇಕಾದ್ರೆ ತುಂಬ ಪಾಪ ಬೇಜಾರು ಮಾಡಿಕೊಂಡ್ರು. ಸೊ ಹಾಗಾಗಿ ನಮಗೂ ಕಷ್ಟ ಆಯಿತು. ಹಾಗಾಗಿ ನಾವೇನು ಮಾಡಿದ್ವಿ, ಆ ಕಡೆ ರಾಯಚೂರು ಕಡೆ ಅದಕ್ಕೆ ಯಾರಿಗೋ ಒಬ್ಬರಿಗೆ ಫೋನ್ ಮಾಡಿ, ಇಲ್ಲಿದ್ದರೆ ಒಬ್ಬರು ಸ್ಪಾನ್ಸರ್, ಆ ಕಡೆಯಿಂದ 1,000 ರೊಟ್ಟಿ ತರಿಸಿದ್ವಿ ನಾವು. ರೊಟ್ಟಿ, ಚಟ್ನಿ, ಅದೇ ಟೈಪ್ ಮೆಣಸಿನಕಾಯಿ ತರಿಸಿ ಅವ್ರಿಗೆ ನಾವು ಒಂದು ದಿವಸ ಊಟನೇ ಮಾಡಿಸಿದ್ವಿ ನಾವು. ಯಾಕಂದ್ರೆ ಅದು ಆ ಸಂದರ್ಭದಲ್ಲಿ ಅವ್ರು ತುಂಬ ಖುಷಿ ಪಟ್ಟರು. ಹಾಗಾಗಿ ಒಂದು ದಿವಸನಾದರೂ ನಾವು ಮಾಡ್ಬೇಕನ್ನೋ ನಮ್ಮ ಕರ್ತವ್ಯ ಇತ್ತು. ಬಟ್ ಅದನ್ನು ನಾವು ಸ್ಪಾನ್ಸರ್ಸ್ ಇದ್ರು ಲೋಕಲ್ ಸ್ವಲ್ಪ ಸ್ನೇಹಿತರುಗಳನ್ನೆಲ್ಲ ನಾವು ಕೇಳಿದಾಗ ಅಲ್ಲಿಂದ ಕೊಟ್ಟರು, ಬಸ್ಸಿಂದನೇ ಬಂತು ಸರ್. ನಾವೇ ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿಸಿದ್ವಿ. ದಾನಿಗಳ ಸಹಾಯ ಪ್ರತಿಯೊಂದು ದಿವಸ ಇಲ್ಲಿ ಹೇಗಾಯಿತು ಅಂತಂದರೆ, ಒಂದು ದಿವಸ ಚಪಾತಿ ಇದ್ರೆ ಇನ್ನೊಂದು ದಿವಸ ಮನೆಯಿಂದನೇ ಚಪಾತಿ. ದಿವಸ ಅಲ್ಲಿ ಎಷ್ಟು ಜನ ಇದ್ದಾರೆ, 400 ಜನ, 1,000 ಚಪಾತಿ ಬೇಕಾದ ಜನನೇ ತರೋ ಹಬ್ಬ. ಆಮೇಲೆ ನೀವು ಟೂತ್ಪೇಸ್ಟ್, ಟೂತ್ ಬ್ರಷ್, ಆಮೇಲೆ ಸೋಪ್ಗಳು ಬೇಕಾ, ಪ್ರತಿ ದಿವಸ ನಮಗೆ ಬೆಳಗಿನ ಜಾವ ಬಂದ್ಬಿಡೋದು ಸರ್. ಹಾಲು ಕೊಟ್ಟಿದ್ದಾರೆ ಸರ್ ಜನ, ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಹಾಲು ತಂದುಕೊಟ್ಟಿದ್ದಾರೆ. KMF ಇಂದನೇ ಬಂತು, ಎಷ್ಟೋ ಜನ ಹಾಲು ತಂದುಕೊಟ್ಟಿದ್ದಾರೆ. ಬೇರೆ ಜನಗಳು ಸೀರೆಗಳೆಲ್ಲ ತಂದುಕೊಟ್ರು. ನಮ್ಮ DC ಅವರು, ತಮಗೆ ಗೊತ್ತಿರೋ ಹಾಗೆ ನಮ್ಮ ಗೊರವನಹಳ್ಳಿ ಲಕ್ಷ್ಮೀದೇವಿ ಸೀರೆಗಳು ಆಗಿರಲಿ ಅಂತ ಹೇಳಿ, ಓಕೆ, ಅವ್ರಿಗೆ ಸೀರೆಗಳ ವ್ಯವಸ್ಥೆ ಸರ್ ದೇವಸ್ಥಾನದ ಕಡೆಯಿಂದ
ಸೀರೆಗಳ ವ್ಯವಸ್ಥೆ ನಾವು ಅವ್ರಿಗೆ ಬಿಟ್ವಿ, ಲಾಟ್ ಎಲ್ಲ ತಂದುಕೊಟ್ರು, ನಿಮ್ಗೆ ಯಾವ್ದು ಖುಷಿ ಅನ್ಸುತ್ತೋ ನೀವೇ ತಗೊಳ್ಳಿ ಅಂತೇಳಿ ಎರಡು ಮೂರು ಸ್ಯಾರಿಗಳು ಅದನ್ನು ಖುಷಿ ಪಟ್ಟು. ನಾವು ಚೆನ್ನಾಗಿಲ್ದಲ್ಲೇ ಇರೋದು ಅಂತ ಒಂದು ಏನೋ ವ್ಯತ್ಯಾಸ ಆಗಿದ್ರು, ದೇವರು ಚೆನ್ನಾಗಿರೋ. ಆ ಸಂದರ್ಭದಲ್ಲಿ ಇನ್ನೊಂದು ಅಂತಂದ್ರೆ ಒಂದು ನಾಲ್ಕು ಜನ ಅಥವಾ ಐದು ಹೆಣ್ಣು ಮಕ್ಳು ಗರ್ಭಿಣಿನಾದ್ರು, ಆ ಗರ್ಭಿಣಿ ಹೆಣ್ಣು ಮಕ್ಳಿಗೆ ಈಗ ಇದ್ರ ಸಂಪ್ರದಾಯ ತಮ್ಗೆ ಗೊತ್ತಿರೋ ಸೀಮಂತ ಮಾಡ್ಬೇಕು ಅಂತ ಅನ್ನಿಸ್ತು. ನನಗೆ ಅದು ಯೋಚನೆ ಬಂತು. ಸೊ ಹಾಗಾಗಿ ಆ ಹೆಣ್ಣು ಮಕ್ಳು ಎರಡು ತಿಂಗಳು ಸಹಿತ ಅವರೆಲ್ಲ ನಮ್ಮ ಒಡನಾಟ ಇದ್ರಲ್ಲ, ನಾವು ಹೇಳಿದ ಮಾತು ಕೇಳ್ಕೊಂಡು ಕೂತ್ಕೊಳ್ಳೋರು. ಹಾಗಾಗಿ ಅವ್ರುಗಳಿಗೆ ಯಾಕೆ ಅದು ಮಾಡಬಾರ್ದು, ಒಂದು ಗೌರವ ಯಾಕೆ ಸೂಚಿಸಬಾರ್ದು, ಮನೇಲಿದ್ರೆ ಅವ್ರಿಗೆ ಮಾಡ್ತಿದ್ರೋ ಬಿಡ್ತಿದ್ರು ಅಂತ ಹೇಳಿ ಸಂಪ್ರದಾಯಬದ್ಧವಾಗಿ ನಮ್ಮ ಕಚೇರಿ ಹೆಣ್ಣು ಮಕ್ಕಳನ್ನ ಕರೆದು, ನಮ್ಮ ಪಿ ಎಸ್ ಐ ಲೇಡಿ ಮೇಡಮ್ ಇದ್ರು ಆ ಟೈಮಲ್ಲಿ, ಲಕ್ಷ್ಮಿ ಮೇಡಮ್ ಅಂತ ಅನ್ಸುತ್ತೆ, ಅವ್ರಿಗೂ ಸಹಿತ ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ ನಾವು ಅದನ್ನ ಮಾಡಿದ್ನ ಈ ಸಂದರ್ಭ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್. ತುಂಬ ಚೆನ್ನಾಗಿ ಮಾಡಿದ್ರು ಅವಾಗ, ಅದು ತುಂಬ ನೆನೆಸ್ಕೊಂಡ್ರು. ಈಗಲೂ ಆ್ಯಕ್ಚುಲಿ ನನಗೆ ಆ ಮಗು ಆದಮೇಲೆ ನಾಮಕರಣಕ್ಕೆ ನನಗೆ ಫೋನ್ ಕಾಲ್ ಬಂದಿತ್ತು ಬನ್ನಿ ಅಂತ. ಹಾಗಾಗಿ ಅದೆಲ್ಲ ಒಂದು ಕಡೆ ಖುಷಿ ಕೊಡುತ್ತೆ. ಸರ್ಕಾರಿ ಅಧಿಕಾರಿಯಾಗಿ ಪ್ರಶ್ನೆ ಬರಲ್ಲ, ಮಾನವೀಯ ನೆಲೆಗಟ್ಟಲ್ಲಿ ಅವರು ನಮ್ಮ ಜೊತೆ ಸೇರ್ಕೊಂಡಾಗ ಕಾರ್ಮಿಕರು ಬೇರೆ ಅಲ್ಲ, ಅಧಿಕಾರಿ ಬೇರೆ ಅಲ್ಲ, ಎಲ್ಲ ಒಂದೇ. ಕರೋನಾನೇ ನಮಗೆ ಪಾಠ ಕಲಿಸಿದೆ. ಈಗ ಯಾವುದು ನಮ್ಮ ಬೆನ್ನಿಂದೆ ಸಾವಿದೆ, ನಾವೇನು ಮಾಡೋಕ್ಕಾಗಲ್ಲ. ಹಾಗೆ ಎಲ್ಲರೂ ಒಂದೇ. ಹಾಗಾಗಿ ಇದರಲ್ಲಿ ಏನು ಅತಿಶಯೋಕ್ತಿ ಇಲ್ಲ. ಅವ್ರ ಜೊತೆ ಸೇರ್ಕೊಂಡು ಎರಡು ತಿಂಗಳು ನಾವು ಮನೆಯೇ ಮರ್ತಿದ್ವಿ ಸರ್. ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಅಲ್ಲೊಂದು 5 ಜನ ಹುಡುಗರು ಇದ್ರು, ನನಗೆ ಇನ್ನೊಂದು ನಾಪಕ ಇದೆ. 5 ಜನ ಹುಡುಗರು, ಸರ್ ಆರೂವರೆ ಆಯ್ತು, ಯಾಕೆ ಸರ್ ಇನ್ನೂ ಬಂದಿಲ್ಲ, ಬನ್ನಿ ಸರ್ ನಮ್ಮ ಜೊತೆ ಕಾಫಿ ಕುಡಿಯಿರಿ ಅಂತಾರೆ. ನಾವು ಅಲ್ಲಿ ಕಾಫಿ ಮಾಡೋರು, ಅವ್ರ ಜೊತೆ ಕಾಫಿನೂ ಕುಡಿತಿದ್ವಿ. ಊಟ ಸಹಿತ ನಾವು ಮಾಡ್ತಾ ಇರಲಿಲ್ಲ ಅಷ್ಟೇ, ಊಟ ಸಹಿತ ನಾವು ಒಂದೊಂದ್ಸರಿ ರೊಟ್ಟಿ ತಂದಾಗ ನಾನು ಅವ್ರ ಜೊತೆ ಕೂತ್ಕೊಂಡು ರೊಟ್ಟಿನೂ ತಿಂದಿದ್ದೀವಿ ನಾವು. ಓಕೆ ಸರ್ ಅಂಥೇಳಿ ಅವ್ರು ಮಾಡಿಕೊಟ್ಟಿದ್ರು. ಅದು ಖುಷಿ, ತಪ್ಪೇನಿಲ್ವಲ್ಲ, ಎಲ್ಲರೂ ಸೇರಿ ಅದು ಖುಷಿ ಆಯಿತು. ಹೋಗಬೇಕಾದ್ರೆ ನನ್ನ ಹತ್ಕೊಂಡು ಹತ್ತಿರೋರು ಸಹಿತ ಇದ್ದಾರೆ ಅದ್ರ, ಅದು ಖುಷಿ ಆಯ್ತು ನನಗೆ ಈ ಸಂದರ್ಭದಲ್ಲಿ. ಕೇವಲ ಒಬ್ಬ ಅಧಿಕಾರಿ ಅಥವಾ ತಹಶೀಲ್ದಾರ ಅಷ್ಟೇ ಅಲ್ಲ, ನೀವು ಒಬ್ಬ ಸಹೋದರ ಅನ್ನೋ ಹಾಗೆ ಖಂಡಿತ ಸರ್, ಅದಕ್ಕೆ ನಾನು ಒಡನಾಡಿ ಕೆಲಸ ಮಾಡಿದೆ. ಯಾಕಂದ್ರೆ ಅಲ್ಲಿ ಸುಮಾರು ಒಂದು 4 ಜನ ಹುಡುಗರು ಈಗಲೂ ಫೋನ್ ಮಾಡ್ತಾರೆ, ಸರ್ ನನಗೇನು ಕೆಲಸ ಇಲ್ಲ, ಯಾಕಂದ್ರೆ ತೋಟದಲ್ಲಿ ಕೆಲಸ ಮಾಡಂಗಿದ್ರೆ ನನಗೆ ಕೆಲಸ ಕೊಡಿಸಿ ನಾನು ಅಲ್ಲಿಗೆ ಬರ್ತೀನಿ, ಇಲ್ಲ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ತಾರೆ. ಅದೇನೋ ಒಂಥರ ಖುಷಿ ಕೊಡುತ್ತೆ ನನಗೆ. ಆ ಭಾವನೆ ಹೆಂಗೆ ಬಂದು ನೋಡುತ್ತೆ, ಯಾವ್ಯಾವ ಘಟನೆಗಳು ಯಾವ ಖಂಡಿತ ಅಂತ ಖಂಡಿತ ಸರ್. ಇನ್ನು ನೋಡಿದ್ವಿ ಇಂಥ ಅಂದರೆ ಈ ಥರ ಎಲ್ಲ ವಿಚಾರಗಳು ಮನಸ್ಸನ್ನು ಎಲ್ಲೋ ಒಂದು ಕಡೆ ಆರ್ದ್ರಗೊಳಿಸಿಬಿಡುತ್ತೆ ನಮ್ಮ. ಖಂಡಿತ ಅಲ್ವೇ ಸರ್. ಈಗ ನಿಮ್ಮ ಮುಂದೆ ಇರುವಂಥ ಚಾಲೆಂಜಸ್ಸು, ಯಾಕೆಂದರೆ 18ನೇ ತಾರೀಕು ನರೇಂದ್ರ ಮೋದಿ ಅವರು ಒಂದು ಜಿಲ್ಲೆಯ ಅಧಿಕಾರಿಗಳ ಜೊತೆ ಒಂದು ಕಾನ್ಫರೆನ್ಸನ್ನು ಇಟ್ಕೊಂಡಿದ್ದಾರೆ, ವಿಡಿಯೋ ಕಾನ್ಫರೆನ್ಸ್. ಅಂದರೆ ಈಗ ತಾಲೂಕಿನಲ್ಲಿ ಏನೇನೆಲ್ಲ ಅವಶ್ಯಕತೆ ಇದೆ, ಹೇಗಿದೆ ಕೋವಿಡ್ ರೆಸ್ಪಾನ್ಸ್, ಹೇಗಿದೆ ಸ್ಥಿತಿಗತಿ, ಹೇಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಆಗ್ತಾನೆ ಇರಬೇಕಾಗುತ್ತೆ. ಸೊ ಮುಖ್ಯಮಂತ್ರಿಗಳ ಜೊತೆ ನಿನ್ನೆ ಸಂವಾದ ಮಾಡಿದ್ದಾರೆ. ಬಟ್ ಈಗ ನಮ್ಮ ತಾಲೂಕು ಅಂದ ತಕ್ಷಣ ನಮ್ಮ ಗ್ರಾಮಾಂತರ ಪ್ರದೇಶಗಳು ಹೆಚ್ಚಾಗಿ ಈಗ ವಲಸೆ ಬಂದಿರೋದ್ರಿಂದ ಎರಡನೇ ಅಲೆನಲ್ಲಿ ಬೆಂಗಳೂರಿನಿಂದ ಬೇರೆ ಬೇರೆ ಕಡೆ ಹೋದ್ರು ನಾವು ಎಲ್ಲ ಜಿಲ್ಲೆಗಳಲ್ಲೂ ನೋಡ್ತೀವಿ ಇದನ್ನು, ದಿಢೀರಂಥ ಹಳ್ಳಿಗಳ ಕಡೆ ಕೋವಿಡ್ ಸಂಖ್ಯೆ ಜಾಸ್ತಿ ಆಗಿದೆ. ಖಂಡಿತ. ಸೊ ಈಗ ಅವರಿಗೆ RT-PCR ಅಥವಾ ಈ ಒಂದು ಕೋವಿಡ್ ಕೇರ್ ಸೆಂಟರ್ ಆಗಬಹುದು, ಆಕ್ಸಿಜನ್ಸ್ ಆಗ್ಬೋದು ಅಥವಾ ವ್ಯಾಕ್ಸಿನ್ ಆಗಬಹುದು, ಆದ್ಯತೆಯ ಮೇರೆಗೆ ಅಂದರೆ ಪ್ರಿಯಾರಿಟಿ ಮೇರೆಗೆ ನಾವು ಅವರಿಗೆ ಎಲ್ಲವನ್ನು ಕೂಡ ನಿಭಾಯಿಸಬೇಕಾಗುತ್ತೆ. ಇದು ಚಾಲೆಂಜಿಂಗ್ ಆಗಿದೆಯಾ, ಯಾಕೆಂದರೆ ನಾವು ಒಂದು ಕಡೆ ವ್ಯಾಕ್ಸಿನ್ನ ಕೊರತೆ ನೋಡ್ತಾ ಇದ್ದೀವಿ, ರಾಜ್ಯ ಸರ್ಕಾರದ ಕೆಲವು ವೈಪರೀತ್ಯ ಹೇಳಿಕೆಗಳು ಅಥವಾ ಇದನ್ನೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ಸರ್ಕಾರದ ಏನು ಮಾಡೋಕ್ಕಾಗ್ತಾ ಇಲ್ಲ, ಸರ್ಕಾರ ಕೂಡ ವ್ಯಾಕ್ಸಿನನ್ನು ಇಂಡೆಂಟ್ ಹಾಕಿದ್ರೂ ಕೂಡ ಇಂಡೆಂಟ್ ಬರೋದಕ್ಕಿನ್ನೂ ತುಂಬ ಡಿಲೇ ಆಗುತ್ತೆ ಅಂತ, 18ರಿಂದ 45 ವರ್ಷದವರೆಗೆ ಡಿಲೇ ಆಗುತ್ತೆ ಅಂತ ಹೇಳಿದ್ರು, ರಿಜಿಸ್ಟರ್ ಮಾಡಿಕೊಂಡ್ರು ಇಲ್ಲ ಒಂದು ಕಡೆ ಈ ಗೊಂದಲಗಳ ನಡುವೆ. ಸೊ ಹಳ್ಳಿಗರನ್ನು, ಗ್ರಾಮಸ್ಥರನ್ನು ರಕ್ಷಣೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಮತ್ತು ಆ ಜವಾಬ್ದಾರಿ ನಿಮ್ಮ ಮೇಲಿದೆ. ಸೊ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಸರ್? ಈಗ ಏನಾಗಿದೆ, ತಮಗೆ ಗೊತ್ತಿರೋ ಹಾಗೆ ವ್ಯಾಕ್ಸಿನ್ ಈಗ ಬರೋಂಥ ಹಂತದಲ್ಲಿದೆ. ಸೊ ವ್ಯಾಕ್ಸಿನ್ ಇರ್ಬೋದು, ಆಕ್ಸಿಜನ್ ವಿಷಯವಾಗಿ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಜಿಲ್ಲಾ ಸಚಿವರು ಈಗಾಗಲೇ ಆಕ್ಸಿಜನ್ ಬಗ್ಗೆ ನಮ್ಮಲ್ಲೇ ಈಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದಕ್ಕೆ ಮೊನ್ನೆ ಎಲ್ಲ ಶಂಕುಸ್ಥಾಪನೆ ಆಯಿತು. ತುಮಕೂರಲ್ಲಾಗುತ್ತೆ, ಶಿರಾದಲ್ಲಾಗುತ್ತೆ, ಪಾವಗಡದಲ್ಲಾಗ್ತದೆ, ಆಮೇಲೆ ತಿಪಟೂರಲ್ಲೂ ಆಗುತ್ತೆ. ಈಗಾಗಲೇ ನಮ್ಮ ಸಚಿವರು, ಮೊನ್ನೆ ಸಚಿವರು ತುಂಬ ಅದ್ರ ಬಗ್ಗೆ ಇದು ಮಾಡಿದ್ದಾರೆ ಸರ್, ನಮ್ಮ ಡಿ ಸಿ ತಾವು ಹೆಚ್ಚಿನ ಮಾಹಿತಿ ಅಲ್ಲಿ ಸಿಗ್ತದೆ ತಮಗೆ. ಅದು ಬಿಟ್ಟು ವ್ಯಾಕ್ಸಿನೇಷನ್ ತಾವು ಹೇಳಿದರೆ ವ್ಯಾಕ್ಸಿನೇಷನ್ ಈಗ ಬರ್ತಾ ಇದೆ ಸರ್. ಓಕೆ, ಅದೇನು ಈಗ 72 ಡೇಸ್ ಅಂತ ಹೇಳಿ ಇದೇನೋ ಮಾಡ್ಕೊಂಡಿದ್ದಾರಲ್ಲ, ಅದು ಈಗ ಅದಾಗಿದೆ ಅಂತ ಡೈರೆಕ್ಷನ್ ಬಂದಿರೋದ್ರಿಂದ ಅದು ನಾವೇನು ಹೆಚ್ಚು ಹೇಳೋಕ್ಕೆ ಆ ವಿಷಯದಲ್ಲಿ ಇಷ್ಟಪಡಲ್ಲ. ಆ ವ್ಯಾಕ್ಸಿನ್ ಬರ್ತಾ ಇದೆ, ವ್ಯಾಕ್ಸಿನ್ ಕೊಡೋದಕ್ಕೆ ಏರ್ಪಾಡು ಮಾಡ್ತೀವಿ. ಬಟ್ ಈಗೇನು ನಮಗೆ ಡೈರೆಕ್ಷನ್ ಬಂದಿರೋ ಪ್ರಕಾರ ಹೋಬಳಿ ಒಂದೊಂದು ಕೋವಿಡ್ ಕೇರ್ ಸೆಂಟರ್ ಮಾಡಬೇಕಂತ ಹೇಳಿದರು. ಓಕೆ, ಸೊ ಈಗಾಗಲೇ ನಾವು ಜಾಗ ಗುರುತಿಸ್ಕೊಂಡಿದ್ವಿ. ಟೌನ್ ವ್ಯಾಪ್ತಿಲು ಹೆಚ್ಚಿಗೆ ಆಗ್ತಿರೋದ್ರಿಂದ ಟೌನ್ ವ್ಯಾಪ್ತಿಲು ನಾವೇನು ನಮ್ಮ SC/ST ವಸತಿ ನಿಲಯಗಳಿರ್ಬೋದು, ಮೈನಾರಿಟಿ ವಸತಿ ನಿಲಯಗಳಿರ್ಬೋದು, ರೂರಲ್ಗೆ ಬಂದರೆ ಮುರಾಜಿ ದೇಸಾಯಿ ವಸತಿ ನಿಲಯಗಳಿರ್ಬೋದು, ಆಮೇಲೆ SC/ST ಹಾಸ್ಟೆಲ್ಸ್ಗಳಿರ್ಬೋದು, ಅದು ತೀರಾ ಅದು ಮೀರಿದ್ರೆ ಚೌಲ್ಟ್ರಗಳಿರ್ಬಹುದು. ಓಕೆ, ಏನು ಮಾಡಬೇಕಂತ ಹೇಳಿ ನಮ್ಗೆ ಅಲ್ಲೇ ಪ್ರತಿ ಹೋಬಳಿವಾರು ನಮಗೆ ಮಾಹಿತಿಗಳಿಗೆ ಕೇಳಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೇಳಿದ್ದಾರೆ, ಅದ್ರ ಪ್ರಕಾರ ನಾವು ಮಾಡ್ಕೊಂಡಿದ್ದೇವೆ. ಈ ಅದ್ರ ಪ್ರಕಾರ ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಯಾವ ಥರ ಮಾಡಬೇಕಂತ ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಈಗೇನು ತಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ನಾವು ಹೋಮ್ ಕ್ವಾರಂಟೈನನ್ನು
ಹೋಮ್ ಐಸೋಲೇಷನ್ ಇರಬಹುದು, ಆ ಉದ್ದೇಶ ಇಲ್ಲ. ಹೋಮ್ ಅದನ್ನ ನಾವು ಕೋವಿಡ್ ಕೇರ್ ಸೆಂಟರ್ ಶಿಫ್ಟ್ ಮಾಡಿದ್ದು ಹೇಳ್ತಾ ಇದಾರೆ. ಸೊ ನಾವು ರೂರಲ್ ಇರೋದನ್ನ ಕೋವಿಡ್ ಕೇರ್ ಸೆಂಟರ್ ಶಿಫ್ಟ್ ಮಾಡ್ತಾ ಇದೀವಿ ಸರ್. ಹೀಗಾಗಿ ಕೋಡಿಮುದ್ನಳ್ಳಿ ಮೊದಲನೇ ಸ್ಟಾರ್ಟ್ ಆಗಿದೆ. ಕೋಡಿಮುದ್ನಳ್ಳಿ ಸ್ಟಾರ್ಟ್ ಆದ್ಮೇಲೆ ಇನ್ನು ಬೇರೆ ಬೇರೆ ಹೋಬಳಿಗೆ ಯಾವ ತರ ಡೈರೆಕ್ಷನ್ ನಮ್ಮ ಜಿಲ್ಲಾಧಿಕಾರಿಗಳು ಕೊಡ್ತಾರೋ ಅದ್ರ ಮುಖಾಂತರ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದನ್ನೇ ಒತ್ತಿಯಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಬಲವಾಗಿ ಯಾರು ಕೂಡ ಹೋಮ್ ಕ್ವಾರಂಟೈನ್ ಮಾಡಿ ಕೊನೆಯ ಕ್ಷಣದಲ್ಲಿ ನೀವು ವ್ಯತ್ಯಾಸ ಮಾಡ್ಕೊಳ್ಬೇಡಿ ಆರೋಗ್ಯನ, ದಯವಿಟ್ಟು ಕೋವಿಡ್ ಕೇರ್ ಸೆಂಟರ್ಗಳಿಗೆ. ಖಂಡಿತ. ಸರ್, ಈಗ ತಾಲೂಕಿನಲ್ಲಿ ಅವೈಲಬಿಲಿಟಿ ಇರೋಂಥ ಕೋವಿಡ್ ಕೇರ್ ಸೆಂಟರ್ಗಳು ಸರ್? ತಾಲೂಕಲ್ಲೇ ಅರ್ಬನ್ ವ್ಯಾಪ್ತಿಯಲ್ಲಿ ತಮಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ನಮ್ಮ ಕ್ಯಾಸನದಲ್ಲಿದೆ, ಸುಮಾರು ಒಂದು 60-65 ಜನಗಳೇ, 65 ಜನಗಳಿದ್ದಾರೆ. ಹಾಗಾಗಿ ಪ್ರೈವೇಟಿಗೆ ಬಂತು ಅಂತಂದರೆ ರೇಣುಕಾ ವಿದ್ಯಾಪೀಠ ಮಾಡಿದ್ದಾರೆ, ರೆಡ್ ಕ್ರಾಸಿಂದ ಬೆಳಗುಂಬದಲ್ಲಿ ಒಂದಾಗಿದೆ. ನಿನ್ನೆ ಮೈನಾರಿಟಿ ಇಕ್ಬಾಲ್ ಅಂತ ಹೇಳಿ ದಾನ ಪ್ಯಾಲೇಸಿಂದ ಅವರೊಬ್ಬ ಒಂದು ಶುರು ಮಾಡಿದ್ದಾರೆ ಸರ್. ಹೀಗಾಗಿ ಇದು ವ್ಯವಸ್ಥೆಗಳು ನಡ್ಕೊಂಡು ಹೋಗ್ತಾ ಇದೆ. ಹಾಗೆ ರೂರಲ್ ಬಂದರೆ ಕೋಡಿಮುದ್ನಳ್ಳಿಲಿ ಆಲ್ರೆಡಿ ಈಗ ಮೊನ್ನೆ ತಮಗೆ ಗೊತ್ತಿರೋ ಹಾಗೆ ಎಲ್ಲರೂ ಮಾಡಿದ್ದಾರೆ. ಹಾಗಾಗಿ ಇನ್ನು ಕಣಕುಪ್ಪೆ ಇರಬಹುದು, ಅದನ್ನು ಬಿಟ್ಟರೆ ಇದು ನರಸಾಪುರ ಅಂತ ಹೇಳಿಬಿಟ್ಟು ಅಲ್ಲಿ ಮುರಾಜಿ ದೇಸಾಯಿ ಇದೆ, ಅಲ್ಲೂ ಈಗ ಅಲ್ಲೆಲ್ಲ ಜಾಸ್ತಿ ಆಗ್ತಾ ಇರೋದು. ನರಸಾಪುರ ಅಂತ ಹೇಳಿಬಿಟ್ಟು ಅಲ್ಲೇ ಹೆಬ್ಬೂರಲ್ಲಿ ಇದೆ, ಅದು ಮುರಾಜಿ ದೇಸಾಯಿ 180-500 ಬೆಡ್ ಆಗ್ತಾ ಇದೆ, ಅದನ್ನು ಅಲ್ಲಿ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಅವನ್ನೆಲ್ಲ ಕೇಸಸ್ ಒಂದರೂ ಹಂತಂತವಾಗಿ ಮಾಡ್ಕೊಂಡು ಹೋಗೋದಕ್ಕೆ ಹೇಳಿದರೆ ಬೆಳಗುಂಬ ಈ ಕಡೆ ಊಡುಗೆರೆ ರೀಜನ್ನು ಈ ಕಡೆ ಒಂದೊಂದು ಹಂತಂತವಾಗಿ ಯಾವ್ಯಾವ ಶಾಲೆಗಳಿವೆ ಅವೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದರೆ, ಈಗ ಜಿಂದಾಲಿಂದ ಗೂಳೂರಲ್ಲಿ ಒಂದಾಗಿದೆ ಅಂತ ಹೇಳ್ತಾರೆ ಸ್ಕೂಲು, ಅದರಲ್ಲೂ ಮಾಡ್ಕೊಳ್ಬೇಕು ಅಂತ ಈಗ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಮಾಡ್ಕೊಂಡು ಹೋಗ್ತೀವಿ ಸರ್. ಹಂತಂತವಾಗಿ ನೋಡ್ಕೊಂಡು ಹೋಗಬೇಕು. ಈಗೇನಾಗಿದೆ ನಮಗೂ ತಮಗೆ ತಿಳಿದಿರೋ ಹಾಗೆ ಈಗ ಹೆಲ್ತ್ ಸ್ಟಾಫ್ ಬಂದರೆ ಡಾಕ್ಟರ್ಸ್ ಬೇಕು, ನರ್ಸ್ಗಳು ಬೇಕು, ಅದನ್ನು ನೋಡಿಕೊಂಡೇ ಮಾಡ್ಕೊಂಡು ಹೋಗಬೇಕು. ಅದರಿಂದ ಡೈರೆಕ್ಷನ್ ಏನು ಕೊಡ್ತಾರೋ ಅದ್ರ ಮೇಲೆ ಮಾಡ್ಕೊಂಡು ಹೋಗ್ತೀವಿ. ಓಕೆ ಸರ್, ಈಗ ಸಂಘ ಸಂಸ್ಥೆಗಳು ಅಂದರೆ ಮೊದಲನೇ ವೇವ್ನಲ್ಲಿ ನಾವು ಸಂಘ ಸಂಸ್ಥೆಗಳು ಅಥವಾ ಸ್ವಯಂ ಸೇವಾ ಸಂಸ್ಥೆಗಳು ಸಹಭಾಗಿತ್ವ ಜಾಸ್ತಿ ಇತ್ತು, ಅಂದರೆ ಊಟ ಕೊಡುವಂಥದ್ದು, ಮಧ್ಯಾಹ್ನದ ಫಲಹಾರ ಕೊಡುವಂಥದ್ದು ಆ ರೀತಿಯಾಗಿ. ಬಟ್ ಈಗ ವೇವ್ ಜಾಸ್ತಿ ಇರೋದ್ರಿಂದ ಅದಕ್ಕೆಲ್ಲ ಅವಕಾಶ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಹೌದು, ಬಟ್ ಅನೇಕ ಸಂಘ ಸಂಸ್ಥೆಗಳು ನಡೆಸ್ತಾ ಇದೆ. ಓಕೆ, ಈಗ ಅದ್ರ ಬದಲು ನಾವು ಕೋವಿಡ್ ಕೇರ್ ಸೆಂಟರ್ಲಿ ಸರ್ಕಾರದ ವತಿಯಿಂದ ನಾವೇ ನಡೆಸ್ತಾ ಇದ್ದೀವಿ. ಪ್ರತಿ ಅವ್ರಿಗೆ ಊಟ ಕೊಡಬಹುದು, ಮತ್ತು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟದ ವ್ಯವಸ್ಥೆ ಸರ್ಕಾರ ನಿಗದಿಪಡಿಸಿರೋ ಪ್ರಕಾರನೇ ಕೊಡ್ತಾ ಇದ್ದೀವಿ ಸರ್. ಸಂಘ ಸಂಸ್ಥೆಗಳು ಸುಮಾರು ಜನ ಕೊಡ್ತಾ ಇದೆ, ಹಾಗಾಗಿ ನಡೀತಾ ಇದೆ. ಓಕೆ ಸರಿ, ಅದೇ ನಿರಾಶ್ರಿತರಿಗೆ, ಹಕ್ಕಿ ಪಿಕ್ಕಿ ಜನಾಂಗದವ್ರಿಗೆ, ವಲಸೆ ಬಂದಂಥವ್ರಿಗೆ, ಅಥವಾ ಭಿಕ್ಷಾಟನೆ ಮಾಡ್ತಾ ಇದ್ದಂಥವ್ರಿಗೆ, ಅಥವಾ ಈ ಮಂಗಳಮುಖಿಯರಿಗೆ, ಸೊ ಇಂತಹ ವರ್ಗದ ಜನ ಕೂಡ ಇರೋದ್ರಿಂದ, ಇಂಥ ಸ್ತರದ ಜನ ಕೂಡ ಇರೋದ್ರಿಂದ, ಸೊ ಅವರೆಲ್ಲರಿಗೂ ಕೂಡ ಮಾನಿಟ್ರಿಂಗ್ ನಡೀತಾ ಇದೆಯಾ ಹೇಗೆ ಸರ್? ಅದು ತಮಗೆ ಗೊತ್ತಿರೋ ಹಾಗೆ ಕಳೆದ ಬಾರಿ ನಮ್ಮ ಮಾನ್ಯ ತುಮಕೂರು ಶಾಸಕರು ಅವರು ಆ ನಗರಸಭಾ ನಗರ ವ್ಯಾಪ್ತಿಯಲ್ಲಿ ಏನು ಪೂರ್ಣದಾಗಿ ಕಿಟ್ಸ್ ಕೊಡಿಸಿದ್ರು. ಓಕೆ, ನಾವು ಎಮ್ ಜಿ ರೋಡಲ್ಲಿ ಮತ್ತು ಮಂಡಿಪೇಟೆ ಇದೆಲ್ಲ ಹೋದಾಗ ಎಲ್ಲ ಸ್ಪಾನ್ಸರ್ ಕಿಟ್ಸೇ ಸರ್. ಓಕೆ ಓಕೆ, ನಾವು ಸರ್ಕಾರದಿಂದ ಮಾಡೋದಕ್ಕೆ ರೆಡಿ ಇದ್ರು, ಸುಮಾರು ಜನ ಎಮ್ ಎಲ್ ಎ ಅವರು ಅದು ಕೊಡಿಸಿದ್ರು ಸರ್. ಅದರಿಂದನೇ ಎಲ್ಲರಿಗೂ ಕೊಟ್ವಿ, ತಾವು ಹೇಳಿದ ಮಂಗಳಮುಖಿಯವ್ರಿಗೂ ಕೊಟ್ಟಿದ್ವಿ. ಓಕೆ, ಅದೇ ರೀತಿ ನಾವು ಭಿಕ್ಷಾಟನೆ ಮಾಡೋರಿಗೆ ಹೋಗಿದ್ವಿ. ನಾವೇನು ಮಾಡ್ತಾ ಇದ್ವಿ, ಈ ಭಿಕ್ಷಾಟನೆ ಮಾಡೋರಿಗೆ ಇಲ್ಲಿ ಕೆಲವು ಸಂಘ ಸಂಸ್ಥೆಗಳು ಅಡುಗೆ ಮಾಡಿದ್ರು. ಆ ಸಂಘ ಸಂಸ್ಥೆ ಅಡುಗೆ ಮಾಡಿದ್ದು ನಾವು ನಮ್ಮ ಜೀಪಲ್ಲಿ ಇಟ್ಕೊಂಡು ಹೋಗಿ ನಾವೇ ಒಬ್ಬರಿಗೆ, ಈಗ ತಮಗೆ ಗೊತ್ತಿರೋ ಕ್ರಿಕೆಟ್ ಬ್ಯಾಟ್ಗಳೆಲ್ಲ ಅಲ್ಲಿ ಮಾಡ್ತಾ ಇದ್ರು ತುಮಕೂರು ವ್ಯಾಪ್ತಿಲಿ, ನಾವೇ ಹೋಗಿ ಅಲ್ಲೇ ಕೊಟ್ಬಿಟ್ಟು ಬರ್ತಾ ಇದ್ವಿ. ಸುಮಾರು ಜನಕ್ಕೆ ಅದನ್ನು ಕೊಟ್ಟು ಬಂದಿದ್ದೀವಿ ಸರ್. ಹಾಗಾಗಿ ಮೊದಲ ಕೆಲಸ ನಡೆದಿತ್ತು, ಈಗ ಸಂಘ ಸಂಸ್ಥೆಗಳು ಸುಮಾರು ಜನ ಕೊಡ್ತಾ ಇದ್ದಾರೆ. ಅದ್ರ ಪ್ರಕಾರ ಮಾಡ್ತೀವಿ. ಮೋಸ್ಟ್ಲಿ ನಾಳೆ ನಾಳೆದ್ರಲ್ಲಿ ನಮ್ಮ ಎಮ್ ಎಲ್ ಎವರು ಇರ್ಬೋದು, ರೂರಲ್ ಎಮ್ ಎಲ್ ಎವರು ಲಾಸ್ಟ್ ಟೈಮ್ ಎಲ್ಲ ಕೊಟ್ಟಿದ್ರು, ಹಾಗಾಗಿ ಈಗ ಅರ್ಬನ್ ಎಮ್ ಎಲ್ ಎವರು ಈಗೆಲ್ಲ ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ರು, ಈ ಟೈಮು ಏನು ಅಂತ ತಿಳ್ಕೊಂಡು ನಮ್ಮ ಜಿಲ್ಲಾಧಿಕಾರಿಗಳೇ ನಿರ್ದೇಶನ ಕೊಡ್ತಾರೆ, ಅದನ್ನು ಮಾಡ್ತೀವಿ ಸರ್. ಅನೇಕ ಸಂಘ ಸಂಸ್ಥೆಗಳೇ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮು ಸುಮಾರು ನಾನು ಹೇಳಿದ್ನಲ್ಲ, ಲಾಸ್ಟ್ ಟೈಮ್ ನೆನೆಸ್ಕೊಳ್ಳೋದಾದ್ರೆ ಸಣ್ಣ ಪೇಸ್ಟಿಂದ ಹಿಡಿದು ಬ್ರಷಿಂದ ಹಿಡಿದು ಎಲ್ಲ ವಸ್ತುಗಳನ್ನು ಕೊಟ್ಟು, ಮಕ್ಕಳಿಗೆ ಆ ಫ್ಲಾಸ್ಕ್ ಇರಬೇಕು, ಒಂದು ಸಣ್ಣ ಮಗು 3 ತಿಂಗಳ ಮಗುಗೆ, ಅದು ಪಾಪ ಫೀಡಿಂಗ್ ಬೇಬಿ ಇರಲಿಲ್ಲ, ಅದಕ್ಕೆ ಹಾಲೇ ಕೊಡಬೇಕಾಗಿತ್ತು. ಮನೆಯಿಂದ ಬಿಸಿ ಹಾಲು ಮಾಡ್ಕೊಂಡ್ಬಂದು ಫೀಡಿಂಗ್ ಬಾಟ್ಲ್ ಸಮೇತ ಕೊಟ್ಟಿದ್ದಾರೆ ಸರ್. ಸೂಪರ್ ಸರ್. ಸೊ ಹಾಗಾಗಿ ಅದನ್ನು ಕೊಡಿಸಿ ನಾವು ಮಾಡಿಸಿದ್ವಿ. ಸೊ ನಾವೇ ಹೇಳಲಿಲ್ಲ, ಅವರೇ ವಾಲಂಟಿಯರ್ ಆಗಿ ಬಂದ್ರು ಯಾವ ಮಕ್ಕಳಿದ್ದಾರೆ ಅಂತ ಕೇಳಿದ್ರು, ಆ ಫೀಡಿಂಗ್ ಬಾಟ್ಲ್ ಸಮೇತ ತಂದು ಕೊಟ್ಟಿದ್ರು ಸರ್. ಓಕೆ ಓಕೆ, ಈ ಥರ ಹಿಂದೆ ನಡೆದಿತ್ತು. ಇಲ್ಲಿ ಲೋಕಲಲ್ಲಿ ಆ ಥರ ಜನರು ಇದ್ದಾರೆ ಸರ್, ಕೊಡ್ತಾ ಇದ್ದಾರೆ. ಓಕೆ, ಈಗ ನಾವು ಕೇಳಿದ್ರು ಕೊಡ್ತಾರೆ, ಸರ್ಕಾರದ ವತಿಯಿಂದನೂ ಆಗುತ್ತೆ, ಸ್ಪಾನ್ಸರರ್ಸ್ ಮುಂದೆ ಬರ್ತಾ ಇದ್ದಾರೆ ಸರ್. ಓಕೆ ಓಕೆ, ಎಸ್ ಸರ್, ಮತ್ತೆ ಮಾತಾಡ್ತೀನಿ ತಮ್ಮ ಜೊತೆ. ಖಂಡಿತ ಸರ್, ಮತ್ತಷ್ಟು ಸರ್ ಜೊತೆ ಮಾತನಾಡ್ತೀನಿ. ಚಿಕ್ಕ ವಿರಾಮ. ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ತಾಲೂಕು ದಂಡಾಧಿಕಾರಿಗಳು ಮೋಹನ್ ಕುಮಾರ್ ಅವರಿದ್ದಾರೆ, ಮಾತನಾಡಿಸೋಣ. ಸರ್, ಇನ್ನು ಕುಟುಂಬದ ಪ್ರೇರಣೆ, ಇಂತಹ ಕೆಲಸಕ್ಕೆ ಸಹಾಯ, ಸಹಕಾರ, ಸಹಾನುಭೂತಿ ಎಲ್ಲವೂ ಕೂಡ ಬೇಕಾಗುತ್ತೆ. ಸೊ ನಿಮ್ಮ ಕುಟುಂಬ, ನಿಮ್ಮ ತಂದೆ ತಾಯಿ ಆಗಬಹುದು ಅಥವಾ ನಿಮ್ಮ ಮೆಚ್ಚಿನ ಮಡದಿ ಆಗಿರಬಹುದು, ನಿಮ್ಮ ಕೆಲಸಕ್ಕೆ ಹೇಗೆ ಸಹಾಯಕವಾಗಿದ್ದಾರೆ, ಸ್ಫೂರ್ತಿಯಾಗಿದ್ದಾರೆ ಅಂತ? ಆ ಸಂದರ್ಭದಲ್ಲಿ ನನ್ನ ಪತ್ನಿನೂ ಈ ಸಂದರ್ಭದಲ್ಲಿ ನನಗೆ ಸಪೋರ್ಟಿವ್ ಆಗಿದ್ದಾರೆ, ನನ್ನ ಮಗನೂ ಕೂಡ. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಇದು ಬೇಕಾಗ್ತದೆ.
ಯಾಕಂದ್ರೆ ನಾವು ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೋದು 8 ಗಂಟೆಗೆ ಹೋಗ್ಬೋದು, ಒಂದು ರಜಾ ಅನ್ನೋದು ಪ್ರಶ್ನೆ ಬರಲ್ಲ. ಯಾಕಂದ್ರೆ ನಮ್ಮ ಮೇಲಧಿಕಾರಿಗಳು ಆ ಥರ ಮಾಡ್ತಿದ್ದಾಗ ನಾವು ಅದನ್ನು ನಾವು ಮಾಡಲೇಬೇಕಾಗಿತ್ತು. ಅವ್ರು ಹೇಳಿದ ಕೆಲಸ ನಿರ್ವಹಿಸೋದು ನಮ್ಮ ಡ್ಯೂಟಿ. ಹಾಗಾಗಿ ನಾವು ಮಾಡಲೇಬೇಕಂತ ಸಂದರ್ಭದಲ್ಲಿ ಊಟದ ಸಮಯ ಬಂದಾಗ ಆಗಿರ್ಬೋದು, ಬೇರೆ ಯಾವ್ದಾದ್ರು ಸಂದರ್ಭ ಬಂದಾಗ ಇರ್ಬೋದು, ಊಟ ಆಯ್ತಾ ಇಲ್ಲ ಬರ್ತೀರಾ, ಪ್ರತಿಯೊಂದು ಮಾಹಿತಿಗಳನ್ನ ಇಲ್ಲ ವಾಟ್ಸಪ್ ಮೆಸೇಜ್ ಇರ್ತದೆ ಇಲ್ಲ ಫೋನ್ ಇರ್ತದೆ, ನಾನು ಬರೋದಕ್ಕಾಗಲ್ಲ ಅಂತ ಹೇಳ್ತೀನಿ, ಅಟ್ಲೀಸ್ಟ್ ರಾತ್ರಿನಾರು ಊಟಕ್ಕೆ ಬನ್ನಿ ಇನ್ನೊಂದು ಮೆಸೇಜ್ ಇರುತ್ತೆ, ಹಾಗಾದ್ರೂ ಊಟ ಮಾಡಬೇಕು ಅನ್ನೋದು ಭಾವನೆಗಳಿರ್ತದೆ. ಇನ್ನು ನನ್ನ ಮಗ ಆಗಿರ್ಬೋದು, ಅವನು ಅಷ್ಟೇ, ಪ್ರತಿಯೊಂದು ದಿವಸ ಏನಾಯ್ತು ಇಲ್ಲೇನಾಯ್ತು, ಅವನೊಂದು ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಹೋಗಿ ಅವನು ಈಗ ಸಾಫ್ಟ್ವೇರ್ ಅವನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಇನ್ನೂ ಮುಂದಕ್ಕೆ ಹೋಗಿಲ್ಲ, ಈ ತರ ಇದೆ ನೀವು ಅಲ್ಲೋದ್ರೆ ಹಿಂಗಿರ್ಬೇಕು ಅನ್ನೋದು ಅವನು ನನಗೆ ಒಂದೊಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾನೆ, ಓಕೆ ಆಯ್ತಪ್ಪ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತೇನೆ. ಯಾವಾಗ ಬರ್ತೀರಾ ನೀವು? ಅಕಾಡೆಮಿಕಲಿ ಸೌಂಡ್, ಮಗ ಟೆಕ್ನಿಕಲಿ ಸೌಂಡ್ ಇದೆ, ಹೀಗಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಈ ಥರ ಮಾಡಲೇಬೇಕಾಗಿದೆ, ಆಮೇಲೆ ಇದು ನಮ್ಮ ಕರ್ತವ್ಯ, ಈ ಕರ್ತವ್ಯ ನಿಭಾಯಿಸೋದು ನಮ್ಮದು. ಇಲ್ಲೆಲ್ಲಿ ಅಧಿಕಾರಿ ಅಧಿಕಾರಿ ನಿಮಗೆ ಗೊತ್ತಿರೋಂಗೆ ಎಷ್ಟು ಅಧಿಕಾರಿಗಳು ನಮ್ಮ ಕಣ್ಮುಂದೆ ಈಗ ಹೋಗಿದ್ದಾರೆ ಅನ್ನೋದು ನೆನೆಸ್ಕೊಂಡ್ರೆ ತುಂಬ ನೋವಾಗುತ್ತೆ. ದೊಡ್ಡ ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಸಣ್ಣ ಮಟ್ಟದ ನಮ್ಮ ನೌಕರುಗಳಾಗಿರ್ಬೋದು, ಯಾರೇ ಆಗಲಿ, ಅವರು ಕುಟುಂಬ ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಸಣ್ಣ ಮಕ್ಕಳಿದ್ದಾರೆ, ದೊಡ್ಡ ಮಕ್ಕಳು ಇರಬಹುದು, ಮುಂದೆ ಕುಟುಂಬ ನಿರ್ವಹಣೆ ಏನನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ. ಹಾಗಾಗಿ ಇವೆಲ್ಲ ನೆನೆಸ್ಕೊಂಡಾಗ ನಾವು ಒಂದು ಕರ್ತವ್ಯ ಈ ಯುದ್ಧೋಪರಾಧಿಯಲ್ಲಿ ನಾವು ಮಾಡಬೇಕಾಗುತ್ತೆ, ಜೊತೆ ಹೋಗೋಣ, ದೇವರೊಬ್ಬ ಇದ್ದಾನೆ ಅನ್ನೋದು ಭಾವನೆ ಮಾಡೋದಷ್ಟೇ ಸರ್. ಓಕೆ ಸರ್, ನಿಜ ಆ ಒಂದು ಶಕ್ತಿ, ಅಗೋಚರ ಶಕ್ತಿನೇ ನಮ್ಮನ್ನೆಲ್ಲ ಕಾಪಾಡ. ಖಂಡಿತ ಸರ್, ಖಂಡಿತ ಸರ್. ಇದರ ಜೊತೆಗೆ ನಿಮ್ಮ ತಂದೆಯವರಿಂದನೂ ಕೂಡ ನೀವು ಸ್ಫೂರ್ತಿ ಆಯಿತು ನನಗೆ ಅಂತ ಹೇಳಿದ್ರೆ, ತಂದೆಯವರು ಕಂದಾಯ ಇಲಾಖೆಯಲ್ಲಿ ಇದ್ರು ಅಂತ. ಸರ್, ಆ ಬಗ್ಗೆ ಹೇಳುವಂಥದ್ದಾದರೆ ಅವ್ರು ಏನು ಹೇಳ್ತಾ ಇದ್ರು ಅಂದ್ರೆ, ನಿಮ್ಮ ಈ ಬೆಳವಣಿಗೆಯಲ್ಲಿ ಅವರ ಒಂದು ಶ್ರೇಷ್ಠವಾದಂಥ ಪಾತ್ರ ತಂದೆ ತಾಯಿಗೆ? ಆ್ಯಕ್ಚುಲಿ ನನ್ನ ತಂದೆಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದರು ಆ್ಯಕ್ಚುಲಿ. ಓಕೆ, ನಾನು ಆ್ಯಕ್ಚುಲಿ ಅವರ ಕೆಲಸದ ಮೇಲೆ ಅವರು ಸಾಂದರ್ಭಿಕವಾಗಿದ್ದಾದರು, ಅದಾದಮೇಲೆ ನಾನು ಕೆಲಸಕ್ಕೆ ಬಂದೆ. ಓಕೆ, ಹಾಗಾಗಿ ಅದಾದ ಮುಗಿದ್ಮೇಲೆ ನನಗೂ ಹಿಂದೆ ಯಾವುದೋ ಒಂದು ಯೋಚನೆ ಮಾಡಿದಾಗ ನನಗೂ ಒಂದು ಯೋಚನೆ, ನಾನು ಒಂದು ಅಧಿಕಾರಿ ಆಗಬೇಕು ಅನ್ನೋ ಮನಸ್ಸಲ್ಲಿ ಇತ್ತು ನನಗೆ ಆ್ಯಕ್ಚುಲಿ. ಓಕೆ, ನಾನು ಆ್ಯಕ್ಚುಲಿ ನಾನು ಬೇಸಿಕಲಿ ನಾನು ಇಂಜಿನಿಯರ್, ಇಂಜಿನಿಯರಿಂಗ್ ಹೋಗ್ತಾ. ಓಕೆ, ಇಂಜಿನಿಯರಿಂಗ್ ಬಿಟ್ಟು ಓಕೆ ನಾನು ಡಿಗ್ರಿ ಮಾಡ್ಕೊಂಡು ನನ್ನ ತಂದೆ ಜಾಬ್ ನಾನು ಜಾಯ್ನ್ ಆದೆ. ಹಾಗಾಗಿ ನಾನು ಕೆಳಾಂತರಿಂದನೇ ಮೇಲೆ ಬಂದಿದ್ದೆ, ನನಗೇನು ಹೇಳ್ಕೊಳ್ಳೋದಕ್ಕೇನು ನಾನು ಇದಿಲ್ಲ. ನಾನು ಮತ್ತೆ ಹೆಮ್ಮೆ FDI ಆಗಿದ್ದೆ. ಓಕೆ, ಅದಾದಮೇಲೆ ನಾನು ನೆಕ್ಸ್ಟ್ ಸಿರಿಸದಾರ ಆಗಿ ಆಮೇಲೆ ತಹಸೀಲ್ದಾರ್ ಅಂತ ಬಂದಿದ್ದೀನಿ. ಸೊ ಕೆಳಾಂತದಿಂದನೂ ನನಗೆ ಕೆಲವು ವಿಷಯಗಳಲ್ಲಾಗಿ ಏನು ಗೊತ್ತು, ನಮ್ಮ ರೆವಿನ್ಯೂ ಇಲಾಖೆಯನ್ನು ತಮಗೆ ಗೊತ್ತಿರೋಂಗೆ ಮದರ್ ಆಫ್ ಆಲ್ ಡಿಪಾರ್ಟ್ಮೆಂಟ್ಸ್. ಹೌದು, ಕೇಳಾಂತದಿಂದನೂ ಬಂದಿರೋದ್ರಿಂದ ಸಣ್ಣ ವಿಷಯಗಳು ಒಂಚೂರು ಗೊತ್ತಿದೆ, ಜಾಸ್ತಿ ಗೊತ್ತಿದೆ. ಸೇವಾ ವಲಯ ನಿಮ್ಗೆ ಹೊಸದಲ್ಲ, ಹಾಗಾಗಿ ಅದ್ರ ಮುಖಾಂತರ ಬರ್ತಾ ಇದೀವಿ, ಹೋಗ್ತಾ ಇದೆ ಸರ್. ಓಕೆ ಸರ್, ಹಾಗೆ ಮಾಡ್ತಾ ಇದ್ದೀವಿ. ಈಗ ಅಧಿಕಾರಿಗಳಿಗೂ ಕೂಡ ಒತ್ತಡ ಇರುತ್ತೆ, ನಾವು ಅನೇಕ ಜಿಲ್ಲಾಧಿಕಾರಿಗಳನ್ನ ನೋಡಿದ್ದೀವಿ, ಒತ್ತಡದಲ್ಲಿ ತುಂಬಾ ಜನ ವಿಮುಖರಾಗ್ಬಿಟ್ರು. ನಾನು ಎಕ್ಸಾಂಪಲ್ ಕೊಡೋದು ಬೇಡ, ಬಟ್ ಗೊತ್ತಿದೆ ನಿಮ್ಗೆ, ಎಸ್ ಪಿ ಆಗಿರ್ಬೋದು, ಅವರು ಬಿಟ್ಟು ರಾಜಕಾರಣಕ್ಕೆ ಹೋದ್ರು, ಇನ್ನೊಬ್ಬರು ಜಿಲ್ಲಾಧಿಕಾರಿಗಳು, ಏನೋ ಒಂದು ರೀತಿಯಾಗಿ ಅಂದ್ರೆ ಜೀವನೇ ಕಳ್ಕೊಳ್ಳುವಂಥ ಲೆವೆಲ್ಗೆ ಬಂದ್ಬಿಟ್ರು. ಅಂದ್ರೆ ಅಧಿಕಾರಿಗಳಿಗೆ ಇರುವಂತ ಒತ್ತಡ ಇರುತ್ತೆ, ಒಂದು ಅಕಾಡೆಮಿಕಲಿ ಅವರು ತೊಡಗಿಸ್ಕೊಳ್ಳೇಬೇಕು, ಜೊತೆಗೆ ಅದನ್ನ ಬೇರೆ ಬೇರೆ ಕಿರುಕುಳಗಳನ್ನು ಕೂಡ ಸಹಿಸ್ಕೊಳ್ಬೇಕಾಗುತ್ತೆ, ಇನ್ಯಾರದೋ ಇನ್ಫ್ಲೂಯೆನ್ಸ್ ಅನ್ನ ಇದು ಮಾಡ್ಬೇಕಾಗುತ್ತೆ. ಒಬ್ಬ ಅಧಿಕಾರಿಗೆ, ನಾನು ಅಂದ್ರೆ ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಒಬ್ಬ ಅಧಿಕಾರಿಗೆ ಇರಬೇಕಾದಂತ ಸ್ಟಫ್ ಏನು ಅಂತ? ಸರ್, ಇಲ್ಲಿ ಅಧಿಕಾರಿಗಳಿಗೆ ನಾನು ಮೊದಲನೇದು ಹೇಳೋದು, ಅವನು ಕಾನ್ಫಿಡೆನ್ಸ್ ಮುಖ್ಯ. ಎರಡನೇದು, ಅವನು ಯಾರು ಅಧಿಕಾರಿಗಳಿರ್ಬೋದು, ರಾಜಕೀಯವಾಗಿ ಏನೇ ಬಂದರು ಯಾವ ರೀತಿ ಮಾತಾಡಬೇಕು, ಆ ಸಂದರ್ಭಕ್ಕೆ ಅನುಗುಣವಾಗಿ ಆಗಿರಬೇಕು ಅನ್ನೋದು ತಿಳ್ಕೊಳ್ಳೋದು ಭಾರಿ ಮುಖ್ಯ ಆಗುತ್ತೆ. ಪೇಷನ್ಸ್ ಇಲ್ಲ ಅಂತಂದ್ರೆ ನಾವೇನು ಕೆಲಸ ಮಾಡೋಕ್ಕಾಗಲ್ಲ. ಹಾಗಂತ ಹೇಳ್ಬಿಟ್ಟು ನಾವು ಪೇಷನ್ಸ್ ಕೆಲವು ಟೈಮಲ್ಲಿ ನಮಗೂ ಇರೋಲ್ಲ, ಬಟ್ ಈ ವಿಷಯದಲ್ಲಿ ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದಾಗ ಪೇಷನ್ಸ್ ಮುಖ್ಯ, ಕೆಲಸದ ಒತ್ತಡ ಜಾಸ್ತಿ ಇದ್ದಾಗ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದು ಮುಖ್ಯ. ಹಾಗಾಗಿ ಆ ಪೇಷನ್ಸ್ ಇಲ್ಲದೆ ನಾವು ಕೆಲಸ ಮಾಡೋದಕ್ಕಾಗಲ್ಲ, ಪೇಷನ್ಸ್ ಅಂತೂ ಇದ್ದೇ ಇರಬೇಕು. ನೀವು ಹೆಂಗೆ ಮ್ಯಾನೇಜ್ ಮಾಡ್ಕೊಳ್ತೀರಿ ನಿಮ್ಮ ಪೇಷನ್ಸ್ ಅಥವಾ ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಕೊಳ್ತೀವಿ? ಸರ್, ಅದು ನನ್ನ ಮನಸ್ಸಲ್ಲೇ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡ್ತೀನಿ. ತಮಗೆ ಗೊತ್ತಿರೋಗೆ ತುಮಕೂರು ನಗರ, ತುಮಕೂರು ರೂರಲ್ ಅಂತ ಬಂದಾಗ ಹೆಚ್ಚಿಗೆ ಇಲ್ಲಿ ಜಾಸ್ತಿ ಒತ್ತಡ ಇದ್ದೇ ಇರ್ತದೆ. ಅದನ್ನ ಎರಡು ಬ್ಯಾಲೆನ್ಸ್ ಮಾಡಬೇಕು ಅಂತಂದಾಗ ನಾವು ಮೊದಲಿಂದ ಒಂದು ಸ್ವಲ್ಪ ನಾವು ಸ್ಪೋರ್ಟ್ಸಲ್ಲಿ ಇದ್ದೀವಿ, ಓಕೆ, ಹಾಗಾಗಿ ಅದು ಸ್ವಲ್ಪ ಎಲ್ಲ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಂಡು ಆ ಥರ ಇದು ಮಾಡ್ತಾ ಇದ್ದೀವಿ ಸರ್ ಅಷ್ಟೇ. ಓಕೆ ಸರ್, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದೆ. ಯಾಕೆ ಪ್ರಶ್ನೆ ಕೇಳಿದೆ ಅಂತಂದ್ರೆ, ನೋಡಿ 24 ಗಂಟೆನೂ ಕೂಡ ಕಡಿಮೆ ಅನ್ನಿಸ್ತಾ ಇದೆ ಇವಾಗ ಕೆಲಸ ಮಾಡೋದಕ್ಕೆ. ಸೊ ಹಾಗಿದ್ದಾಗ ನಾವು ಅದನ್ನು ಮ್ಯಾನೇಜ್ ಹೆಂಗೆ ಮಾಡ್ಕೊಳ್ತೀವಿ ಅನ್ನೋದೇ. ಯಾಕೆಂದ್ರೆ ಇಲ್ಲಿ ಒಂದು ಮೀಟಿಂಗ್ ಆದರೆ ಸಭೆಗೆ ಹೋಗಬೇಕು, ಅಲ್ಲಿಗೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು, ಆಮೇಲೆ ಈ ಇಲ್ಲಿಂದ ವರದಿಗಳನ್ನು ನಾವು ಮೇಲಧಿಕಾರಿಗಳಿಗೆ ತಲುಪಿಸ್ತಾ ಇರಬೇಕು, ನಿರಂತರವಾಗಿ ಕನೆಕ್ಟಲ್ಲಿ ಇರಬೇಕು, ಜನರ ಜೊತೆನೂ ಕಾಂಟ್ಯಾಕ್ಟಲ್ಲಿ ಇರಬೇಕು. ಸೊ ಹೀಗೆಲ್ಲ ಇದ್ದಾಗ ಅರೆ ಯಾಕಪ್ಪ ಬಂದೆ ಅಂತ ಕೆಲವು ಸತಿ ಸನ್ನಿವೇಶಗಳು ಅನ್ನಿಸ್ಬಿಡ್ಬೋದು, ಅದು ಸ್ಟ್ರೆಸ್ ಏನು ಬರ್ಸ್ಟ್ ಆದಂಥ ಸಂದರ್ಭದಲ್ಲಿ. ಆದರೆ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಳ್ತಾ ನೀವು ಹೋಗ್ತಾ ಇದ್ದೀರಿ, ಸೊ ಕಾನ್ಫಿಡೆನ್ಸ್ ಇದೆ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನಾನು ಅದನ್ನು ನಮ್ಮ ಮೇಲಧಿಕಾರಿಗಳ ಮೇಲೆ ಹೋಲಿಕೆ ಮಾಡ್ಕೊಳ್ತೀನಿ. ಓಕೆ, ನಾನು ಅವ್ರನ್ನ ಕೆಳಂದದ ಅಧಿಕಾರಿ. ಓಕೆ, ಈಗ ನಾನು ಎ ಸಿಗೆ ಹೋಗ್ಬೋದು, ನಾನು ADC DC ಇರ್ಬೋದು,
ಪ್ರತಿನಿತ್ಯ ನಮ್ಮಲ್ಲಿ ಜೂಮ್ ವಿಸಿ ಮಾಡ್ಕೊಡ್ತೀವಿ ಪ್ರತಿದಿನ ಇರ್ತದೆ ಓಕೆ ಇನ್ನೊಂದು ಇಟ್ ಇಸ್ ಸಂಡೇ ಮಂಡೇ ಸಂಜೆ 6 ಗಂಟೆ ಮೇಲೆ ಓಕೆ ಪ್ರತಿಯೊಂದು ಎಲ್ಲ ರೆಗ್ಯುಲರ್ ಎವ್ರಿ ಡೇ ರೆಗ್ಯುಲರ್ ಯಾ ಪ್ರತಿ ದಿವಸ ಎಲ್ಲ ಮಾರ್ನಿಂಗ್ ಇಟ್ಕೊಳ್ತಾರೆ ಓಕೆ ಮಾರ್ನಿಂಗ್ ವಿಸಿ ಇರ್ತದೆ ನಮ್ಮ ಇದ್ರ ನಮ್ಮ ಕೇಸ್ ಒನ್ ರೂಮಿಂದ ವಿಸಿ ಇರ್ತದೆ ಇಲ್ಲ ಅಂತಂದ್ರೆ ಜೂಮ್ ವಿಸಿ ಮಾಡ್ತೀವಿ ಜೂಮ್ ಅಲ್ಲಿ ಮಾಡ್ತೀವಿ ಸೊ ಹೀಗಾದಂತ ಸಂದರ್ಭದಲ್ಲಿ ಮೇಲಧಿಕಾರಿಗಳು ಮಾಡ್ತಾ ಇದ್ದಾಗ ನಾವು ಕೆಳಂತದಲ್ಲಿ ನಾವು ಎಷ್ಟಿರ್ಬೋದು ನಮ್ಮ ಒಂದು ಇದು ಅಂತಂದಾಗ ಅವ್ರು ಎಷ್ಟು ಮಾಡ್ತಾ ಇದ್ದಾರೆ ಅಂದಾಗ ಅವರೇ ನನಗೆ ಸ್ಫೂರ್ತಿ ಆಗ್ತಾರೆ ಹಾಗಾಗಿ ಅವರೇ ಅಷ್ಟು ಕೆಲಸ ಮಾಡಿದ್ಮೇಲೆ ಅವರು ಕೆಲಸ ಮಾಡಬೇಕಾದ್ರೆ ನಾನು ಒಂದು ಕೆಲಸ ಮಾಡೋದ್ರಲ್ಲಿ ತಪ್ಪಿದೆ ದೊಡ್ಡವರೇ ಮಾಡ್ತಿರ್ಬೇಕಾದ್ರೆ ಸಣ್ಣ ಅಧಿಕಾರಿಗಳದೇನು ಅವ್ರು ಹೇಳಿದ್ರೆ ನಾವು ಮಾಡಬೇಕು ಮಾಡ ಆ ಥರ ಅಂತ ನಾನು ಮಾಡ್ಕೊಂಡಿದ್ದೀನಿ ಸರ್ ಇದುವರೆಗೂ ನಿಮ್ಮ ಇವತ್ತಿನ ಇಲ್ಲಿ ಈ ಕ್ಷಣದ ಸರ್ವಿಸ್ ವರ್ಗನೂ ಕೂಡ ತುಂಬ ಚಾಲೆಂಜಿಂಗ್ ಅಂತ ಎದುರಿಸಿದ್ದಂಥ ಸನ್ನಿವೇಶಗಳನ್ನೇ ಅದರ ನೆನೆಸ್ಕೊಳ್ಬೇಕಾದ ಸರ್ ಚಾಲೆಂಜ್ ಅಂತ ಸನ್ನಿವೇಶ ಈ ಕರೋನಾ ಟೈಮ್ದು ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಯಾಕೆಂತಂದ್ರೆ ತಮಗೆ ಗೊತ್ತಿರೋ ಹಾಗೆ ಇನ್ನು ನಮ್ಮ ಇಲಾಖೆ ಕೆಲಸಗಳು ಬಂದರೆ ಅದು ರೆಗ್ಯುಲರ್ ತಮಗೆ ಸಿವಿಲ್ ವರ್ಕ್ಗಳ ರೀತಿ ಅದು ಇದ್ದೇ ಇರ್ತದೆ ಆ ಸಂದರ್ಭದಲ್ಲಿ ನಾವೇನು ಹೇಳೋಕ್ಕಾಗಲ್ಲ ಯಾಕಂದರೆ ಇದು ಎಲ್ಲ ಹೊಸದು ಹಾಗಾಗಿ ಅದು ಮೀರಿದ್ದು ಕೂಡ ಹಾಗಾಗಿ ಇದನ್ನ ಒಟ್ಟಿನಲ್ಲಿ ಏನು ಪ್ರಶ್ನಾರ್ಥಕ ಚಿನ್ನ ಅಂದರೆ ಜೀವ ಅನ್ನೋದು ಒಂದು ಅಷ್ಟೇ ಅಂತ ನನ್ನ ಭಾವನೆ ಹಾಗಾಗಿ ಆ ವಿಷಯವಾಗಿ ಇದೇ ಚಾಲೆಂಜಿಂಗ್ ಟೈಮು ಇನ್ನು ಹಳೇದು ಏನಿದ್ರೂ ಎಲ್ಲ ಮರೆತುಬಿಟ್ಟು ಇದೊಂದನ್ನೇ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಷ್ಟೇ ಬೇರೆ ಇನ್ಯಾವುದು ಇಲ್ಲ ಸರ್ ಹಾಗಾಗಿ ಹಳೆಯ ವಿಷಯಕ್ಕಿಂತ ಚಾಲೆಂಜಿಂಗ್ ಇದೆ ವಿಷಯ ಸರ್ ಓಕೆ ಸರ್ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸು ನಿಮ್ಮ ಕನಸು ನನ್ನ ಡ್ರೀಮ್ ನಾನೊಬ್ಬ ಅಧಿಕಾರಿ ಆಗಿದ್ದೀನಿ ಅಂದರೆ ಎಷ್ಟೆಲ್ಲ ಕಷ್ಟಪಟ್ಕೊಂಡು ಈ ಮೆಟ್ಲಿ ಈ ಹತ್ಕೊಂಡು ಈ ಹಂತಕ್ಕೆ ಬಂದಿದ್ದೀನಿ ಸೊ ನನ್ನ ಫೈನಲ್ ಟಾರ್ಗೆಟು ಡೆಸ್ಟಿನೇಷನ್ ಅಥವಾ ನನ್ನ ಡ್ರೀಮ್ ಅಂತದೇನವರಿಗೆ ಸರ್ ನಂದು ಅಷ್ಟೇ ಒಂದೇ ಸಾಮಾಜಿಕ ಕಳಕಳಿಯಿಂದ ಒಬ್ಬ ಅಧಿಕಾರಿ ಇರಬೇಕು ಒಂದು ಎರಡನೇದು ನಾನು ಮಾತಾಡತಕ್ಕಂಥ ವಿಷಯ ನನ್ನ ಸಾರ್ವಜನಿಕ ಅಂದರೆ ಬೇಸಿಕಲಿ ನಮ್ಮದು ನಮ್ಮ ಇಲಾಖೆ ಜನಗಳಿಗೆ ನೇರವಾಗಿ ಹೌದು ನಾನು ಮಾತಾಡ್ತಕ್ಕಂಥ ಮಾತು ಅವನಿಗೆ ಹರ್ಟ್ ಆಗಬಾರ್ದು ಅಷ್ಟೇ ಬರ್ತಕ್ಕಂಥವ್ನು ನನ್ನ ಕೆಲಸ ಮಾಡಿಕೊಡ್ತಿರೋ ಪರವಾಗಿಲ್ಲ ಅವನಿಗೆ ಒಳ್ಳೆ ರೀತಿಯಲ್ಲಿ ಮಾತಾಡಿ ಕಳಿಸಿದ್ರೆ ಕೆಲಸ ಆದಂಗೆ ಅಂತ ನನ್ನ ಭಾವನೆ ಯಾಕಂತಂದರೆ ಅವನಿಗೆ ಕೆಲಸ ಅವನಿಗೆ ಗೊತ್ತಿರೋಲ್ಲ ಅಥವಾ ಈಗಿನ ವ್ಯವಸ್ಥೆ ಒಳಗೆ ಆಗದಲ್ಲೇ ಇರ್ಬೋದು ತಾವು ಹೇಳ್ದಂಗೆ ಒತ್ತಡ ಅಂತಂದಾಗ ಅಟ್ಲೀಸ್ಟ್ ಅವ್ನು ಬಂದಾಗ ಗೌರವಿತವಾಗಿ ನಾವು ಮಾತಾಡಿ ಕಳಿಸಿದ್ರೆ ಅದಕ್ಕಿಂತ ಬೇರೆ ಇನ್ನೊಂದಿಲ್ಲ ಅವನ ಒತ್ತಡ ಅರ್ಧ ಕಡಿಮೆ ಕಡಿಮೆ ಆಗುತ್ತೆ ಅಟ್ಲೀಸ್ಟ್ ಚೆನ್ನಾಗಿ ಮಾತಾಡಿಸಿದ್ರಪ್ಪ ಒಳ್ಳೆ ಆಫೀಸರ್ ಅಂತ ಅವ್ನ ಮನೋಭಾವನೆ ಬರುತ್ತೆ ಬಟ್ ಆದರೂ ಸಹಿತ ಅವ್ನು ಇನ್ನೊಂದ್ಸರಿ ಬರೆಯೋಷ್ಟೊಳಗೆ ನಾವು ಕೆಲಸ ಮಾಡಿಕೊಡೋದು ಮುಖ್ಯ ಅಂತ ನನ್ನ ಭಾವನೆ ಸರ್ ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ಕೊನೆಯದಾಗಿ ನಮ್ಮ ತಾಲೂಕಿನ ಜನತೆಗೆ ತುಮಕೂರು ಜಿಲ್ಲೆಯ ಜನತೆಗೆ ಯಾಕೆಂದ್ರೆ ಇಂತಹ ಒಂದು ನಮಗೆ ಗೊತ್ತಿಲ್ಲ ಈ ವೈರಸ್ ಎಲ್ಲಿದೆ ಅನ್ನೋದು ನೀವು ಹೇಳಿದಾಗೆ ಸಾವು ನಮ್ಮ ಬೆನ್ನ ಹಿಂದೆ ಇದೆ ನಮ್ಮ ಕಣ್ಮುಂದೆ ಇದ್ರೂ ಕೂಡ ಗೊತ್ತಾಗ್ತಾ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಮತ್ತು ರಕ್ಷಣಾತ್ಮಕವಾದಂತಹ ಕೆಲಸವನ್ನು ಮಾಡಲೇಬೇಕು ನಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಜನಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ ದಯವಿಟ್ಟು ನೀವು ಕರೋನಾ ಟೈಮಲ್ಲಿ ನಮ್ಮೇನು ಸರ್ಕಾರದ ನಿರ್ದೇಶನಗಳಿರಬಹುದು ಸಾಮಾಜಿಕ ಅಂತರ ಕಾಯಿಸ್ಕೊಳ್ಳೋದಿರ್ಬೋದು ಮಾಸ್ಕ್ ಹಾಕ್ಕೊಳ್ಳೋದಿರ್ಬೋದು ಸ್ಯಾನಿಟೈಸ್ ಮಾಡೋದಿರ್ಬೋದು ದಯವಿಟ್ಟು ಈ ಸಂದರ್ಭದಲ್ಲಿ ಎಲ್ಲರೂ ಸರ್ಕಾರದ ನೀತಿ ನಿಯಮಗಳು ಹೊಸದಾಗಿ ಏನೇ ಬಂದರೂ ಅದನ್ನು ಪಾಲಿಸಿಯಿಂದ ಮತ್ತೊಮ್ಮೆ ತಮಗೆ ಹೇಳ್ತಾ ಮನೆಯಿಂದ ಹೊರಗಡೆ ಬರಬೇಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀವಿ ನಿಮ್ಮ ಆರೋಗ್ಯನೇ ಮುಖ್ಯ ಆಗುತ್ತೆ ಅಂತ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸರ್ ಓಕೆ ಸರ್ ಸರ್ ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ ಖಂಡಿತ ಜವಾಬ್ದಾರಿ ನಿಮಗೆ ಇಮ್ಮಡಿ 100 ಜವಾಬ್ದಾರಿಗಳಿದ್ದಾವೆ ಸೊ ಯಾಕೆಂದರೆ ಆ ಎಲ್ಲ ವಿಚಾರಗಳಲ್ಲಿ ಕೂಡ ನಿಮಗೆ ಸಕ್ಸಸ್ ಸಿಗಲಿ ಜೊತೆಗೆ ಜನರ ಸಹಕಾರ ಸಿಗಲಿ ಅಂತ ಕೂಡ ನಮ್ಮ ಅಮೋಘ್ ಟಿವಿಯ ಎಲ್ಲರ ಪರವಾಗಿ ಸಿಬ್ಬಂದಿ ಪರವಾಗಿ ನಾನು ಕೂಡ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ತಾಲೂಕು ಅಧಿಕಾರಿಗಳ ಜೊತೆ ನಾವು ಮಾತನಾಡ್ತೀವಿ ಅಂದರೆ ಇವತ್ತಿನ ಈ ಒಂದು ಸ್ಥಿತಿಗೆ ಯಾರು ಕಾರಣ ಅಂತ ನಾವು ಯಾರನ್ನು ಕೂಡ ಬೊಟ್ಟು ಮಾಡಿ ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಈ ಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ ಸೊ ಗ್ರಾಮಾಂತರ ಪ್ರದೇಶಗಳೇ ಇರುವಂತಹ ತುಮಕೂರು ತಾಲೂಕಿನಲ್ಲಿ ಜನ ಎಲ್ಲರೂ ಕೂಡ ಯಾಕೆಂದರೆ ಇಂತಹ ಪ್ಯಾಂಡಮಿಕ್ ಸಿಚುವೇಷನನ್ನು ನಾವು ಜವಾಬ್ದಾರಿಯುತವಾಗಿ ಹತ್ತಿಕ್ಕಬೇಕು ಎದುರಿಸಬೇಕು ಯಾರೂ ಕೂಡ ಇದರಿಂದ ಆತಂಕಕ್ಕೊಳಗಾಗಬೇಡಿ ಸಾಕಷ್ಟು ನಮ್ಮ ಸೌಲಭ್ಯಗಳಿದ್ದಾವೆ ಆ ಸೌಲಭ್ಯಗಳನ್ನು ಬಳಸ್ಕೊಳ್ಳಿ ಸಾಮಾಜಿಕ ಅಂತರ ಕಾಪಾಡಿ ಜೊತೆಗೆ ಈ ಕೊರೋನಾದ ಯಶಸ್ವಿಯಾದಂತಹ ಈ ಒಂದು ರಣರಂಗದಲ್ಲಿ ಗೆಲ್ಲೋದಕ್ಕೆ ನೀವೆಲ್ಲರೂ ಕೂಡ ಸಹಕಾರಿಯಾಗಬೇಕು ಅಂತ ಶ್ರೀಯುತರು ಕೇಳಿಕೊಂಡ್ರು ಸೊ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ